ಪ್ರಿಯ ವಿದ್ಯಾರ್ಥಿಗಳೇ ಹಾಗೂ ಸ್ನೇಹಿತರೆ ಇವತ್ತಿನ ತರಗತಿಯಲ್ಲಿ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನೋ ಗದ್ಯದ ವಿಚಾರಗಳನ್ನು ನಾವು ಚರ್ಚೆ ಮಾಡೋಣ ಈ ಗದ್ಯ ಭಾಗವನ್ನು ಬರೆದಿರ್ತಕ್ಕಂತಹ ಲೇಖಕರು ಸಿ ಎಚ್ ಹನುಮಂತರಾಯ ಅವರು ನಾವು ಮೊದಲಿಗೆ ಪಾಠದ ಶೀರ್ಷಿಕೆಯ ಅರ್ಥವನ್ನು ನೋಡೋಣ ಕೃಷಿ ಸಂಸ್ಕೃತಿ ಅಂತಂದ್ರೆ ನಮ್ಮ ಭಾರತವು ಮೂಲವಾಗಿ ಕೃಷಿಯನ್ನೇ ಅವಲಂಬಿಸಿಕೊಂಡಿರ್ತಕ್ಕಂತಹ ದೇಶವಾಗಿದೆ ಕೃಷಿನೇ ಇಲ್ಲಿನ ಜನರ ಮೂಲ ವೃತ್ತಿಯಾಗಿದೆ ಇಂತಹ ಕೃಷಿ ಸಂಸ್ಕೃತಿ ಇವತ್ತು ಯಾವ ದಿಕ್ಕಿನ ಕಡೆಗೆ ಹೋಗ್ತಾ ಇದೆ ಅಂತಕ್ಕಂಥದ್ದನ್ನ ಈ ಪಾಠದಲ್ಲಿ ನಾವು ಲೇಖಕರ ಮೂಲಕ ತಿಳ್ಕೊಳ್ಬಹುದು ಹಾಗೆಯೇ ಮತ್ತೊಂದು ವಿಚಾರ ಇದೆ ಜಾಗತೀಕರಣ ಅಂತಕ್ಕಂಥದ್ದು ಅಂದ್ರೆ ಗ್ಲೋಬಲೈಸೇಷನ್ ಅಂತ ಯಾವುದೇ ವಸ್ತುಗಳಾಗಿರ್ಬೋದು ಅಂತಹ ವಸ್ತುಗಳನ್ನ ವಿಶ್ವ ಮಾರುಕಟ್ಟೆಯಲ್ಲಿ ಎಲ್ ಬೇಕಾದ್ರೂ ಸಹಿತ ಮಾರಾಟ ಮಾಡಬಹುದು ಕೊಂಡ್ಕೊಳ್ಬಹುದು ಇದನ್ನೇ ನಾವು ಜಾಗತೀಕರಣ ಅಂತ ಕರಿತೀವಿ ಇವತ್ತು ಜಾಗತೀಕರಣದ ಪ್ರಭಾವ ರೈತರ ಮೇಲೆ ಯಾವ ರೀತಿ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ಜಾಗತೀಕರಣದ ಹೆಸರಿನಲ್ಲಿ ರೈತರ ಶೋಷಣೆ ಹೇಗಾಗ್ತಾ ಇದೆ ಅನ್ನೋ ಒಂದು ಸಾಕಷ್ಟು ವಿಚಾರಗಳನ್ನ ಈ ಪಾಠದಲ್ಲಿ ನಾವು ಲೇಖಕರ ಮಾತುಗಳಲ್ಲಿ ತಿಳ್ಕೊಳ್ಬೋದು ಮೊದಲಿಗೆ ನಾವು ಲೇಖಕರ ಪರಿಚಯವನ್ನ ಮಾಡ್ಕೊಳ್ಳೋಣ ಲೇಖಕರು ಸಿ ಎಚ್ ಹನುಮಂತರಾಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಇವರು ಜನಿಸಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಚಿಕ್ಕಬೆಳವಂಗಲದ ರೈತ ಕುಟುಂಬದಲ್ಲಿ ಜನಿಸಿದಂತಹ ಸಿ ಎಚ್ ಹನುಮಂತರಾಯರು ಕನ್ನಡ ನಾಡು ನುಡಿಯ ಬಗ್ಗೆ ಪ್ರೀತಿಯನ್ನು ಕಾಳಜಿಯನ್ನು ಇಟ್ಕೊಂಡಿದ್ದಾರೆ ಬಿ ಎ ಆನರ್ಸ್ ಅಂತ ಹೇಳ್ತೀವಿ ಹಾಗೆಯೇ ಎಲ್ ಎಲ್ ಬಿ ಪದವಿಯನ್ನ ಪಡೆದಂತಹ ಇವರು ಬೆಂಗಳೂರಿನ ವಿವೇಕಾನಂದ ಕಾನೂನು ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕರಾಗಿ ಸೇವೆಯನ್ನ ಸಲ್ಲಿಸಿದ್ದಾರೆ ವಕೀಲ ವೃತ್ತಿಯಲ್ಲಿ ಹೆಸರು ಗಳಿಸಿರ್ತಕ್ಕಂತಹ ಇವರು ರೈತ ಪರ ಮತ್ತು ಕನ್ನಡ ಪರ ಹೋರಾಟಗಾರರ ವಿರುದ್ಧ ಹಾಕಿದ ಪ್ರಕರಣಗಳಲ್ಲಿ ಅವರ ಪರ ವಕಾಲತ್ತು ವಹಿಸಿದ್ದಾರೆ ಇನ್ನು ನ್ಯಾಯಾಲಯಗಳಲ್ಲಿ ಕನ್ನಡದಲ್ಲೇ ವಾದವನ್ನ ಮಂಡಿಸ್ತಕ್ಕಂತಹ ಕೌಶಲ್ಯ ಅವರಿಗೆ ಒಲಿದಿದೆ ಹಲವಾರು ಕಾನೂನು ಕಾಲೇಜುಗಳಲ್ಲಿ ಗೌರವ ಉಪನ್ಯಾಸಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಇವರ ವಕೀಲರೊಬ್ಬರ ವಗೈರೆಗಳು ಅನ್ನೋ ಕೃತಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ರಾಜ್ಯ ಸರ್ಕಾರ ಇವರಿಗೆ ಸುವರ್ಣ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಸಹಿತ ನೀಡಿ ಗೌರವಿಸಿದೆ ವಿದ್ಯಾರ್ಥಿಗಳೇ ಇದಿಷ್ಟು ಲೇಖಕರ ಕಿರುಪರಿಚಯ ಇನ್ನು ಪಾಠದ ಉದ್ದೇಶವನ್ನು ನಾವು ನೋಡೋದಾದ್ರೆ ಜಾಗತೀಕರಣದ ಪ್ರಭಾವಕ್ಕೆ ಒಳಗಾಗಿ ಮಾನವ ಪರ ಹೋರಾಟಗಳು ನೆಲ ಕಚ್ತಾ ಇದ್ದಾವೆ ಮನುಷ್ಯ ತನಗೇನು ಸವಲತ್ತು ಬೇಕು ಅಂತ ಅವನು ಹೋರಾಟ ಮಾಡೋಕ್ಕೋಗ್ತಾನೋ ಅದಕ್ಕೆಲ್ಲನು ಈ ಜಾಗತೀಕರಣ ಅಂತಕ್ಕಂಥದ್ದು ಅಡ್ಡಿ ಆಗ್ತಾ ಇದೆ ಅವನ ಹೋರಾಟಕ್ಕೆ ಫಲ ಅಂತಕ್ಕಂಥದ್ದು ಸಿಗ್ತಾ ಇಲ್ಲ ಜಾಗತೀಕರಣ ಮನುಷ್ಯನ ಬದುಕುವ ಹಕ್ಕನ್ನು ಕಸಿದುಕೊಂಡಿದೆ ಮನುಷ್ಯ ಭೂಮಿ ಮೇಲೆ ಜೀವಿಸ್ತಕ್ಕಂಥದ್ದು ಅವನ ಹಕ್ಕು ಆದರೆ ಅದನ್ನೇ ಈ ಜಾಗತೀಕರಣ ಅಂತಕ್ಕಂಥದ್ದು ಕಿತ್ಕೊಳ್ತಾ ಇದೆ ರೈತ ಪರ ಹೋರಾಟಗಳು ಸ್ವಾರ್ಥಿಗಳ ಪಾಲಾಗಿ ರೈತರು ದಿಕ್ಕೆಟ್ಟಿದ್ದಾರೆ ರೈತರು ತಮ್ಗೆ ಒಳ್ಳೇದಾಗ್ಲಿ ಅಂತ ಅಂದ್ಬಿಟ್ಟು ಜನರಿಗೆ ಒಳ್ಳೇದಾಗ್ಲಿ ಅಂತ ಏನೇ ಹೋರಾಟ ಮಾಡೋಕ್ಕೋದ್ರೂ ಅಲ್ಲಿನ್ಯಾರೋ ಸ್ವಾರ್ಥಿಗಳು ಅಡ್ಡ ಬರ್ತಾರೆ ಹಾಗಾಗಿ ರೈತರ ಹೋರಾಟ ಎಲ್ಲನೂ ಫಲ ಕೊಡ್ತಾ ಇಲ್ಲ ಬಂಡವಾಳಶಾಹಿಗಳು ಅಂದ್ರೆ ಬಂಡವಾಳವನ್ನ ಹಾಕ್ತಾರಲ್ವಾ ಇನ್ವೆಸ್ಟ್ ಮಾಡ್ತಾರಲ್ವಾ ಅವರು ರೈತರಿಗೆ ಆಸೆಯನ್ನ ತೋರಿಸಿ ಅವರಿಂದ ಭೂಮಿಯನ್ನ ಕಿತ್ಕೊಳ್ತಾ ಇದ್ದಾರೆ ರೈತರ ಭೂಮಿಗಳು ಇವತ್ತು ಕೈಗಾರಿಕೆಗಳಾಗಿ ಖಾಸಗಿ ಬಡಾವಣೆಗಳಾಗಿ ಪರಿವರ್ತನೆಗೊಳ್ತಾ ಇದ್ದಾವೆ ವಿದ್ಯಾರ್ಥಿಗಳ ನೀವು ಸಹಿತ ಇಲ್ಲಿ ಗಮನಿಸಬಹುದು ಫ್ಯಾಕ್ಟ್ರಿಗಳು ನಿರ್ಮಾಣ ಆಗ್ತಾ ಇದಾವೆ ರೈತರು ಭೂಮಿನಲ್ಲಿ ಹಾಗೇನೆ ಈ ತರ ಲೇಔಟ್ಗಳು ಆಗ್ತಾ ಇದಾವೆ ನಾವು ರೈತನನ್ನ ಅನ್ನದಾತ ಅಂತಾನೆ ಕರಿತೀವಿ ಅನ್ನದಾತ ಅಂತ ಕರ್ಸ್ಕೊಂಡಿರ್ತಕ್ಕಂತಹ ರೈತ ಅನ್ನ ಇಲ್ಲದವನಾಗುತ್ತಿರುವುದು ದುರಂತ ಅಂತ ಅಭಿಪ್ರಾಯ ಪಡ್ತಾರೆ ರಾಷ್ಟ್ರಗಳು ಮತ್ತೆ ಬಡವರು ಬದುಕನ್ನ ಯಾವ ರೀತಿ ಕಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕಾಳಜಿಯನ್ನ ನಾವು ಈ ಪಾಠದಲ್ಲಿ ನೋಡ್ಬೋದು ಅವಸರದ ನಡುವೆ ಬದುಕಿಗೆ ಬೇಕಾಗಿರ್ತಕ್ಕಂತಹ ಮೂಲ ದ್ರವ್ಯವನ್ನೇ ಕಳ್ಕೊಳ್ತಾ ಇದ್ದೀವಿ ನಾವು ಆ ರೀತಿ ಕಳ್ಕೊಂಡು ಬದುಕನ್ನು ಕಟ್ಕೊಳ್ಳೋದಿಕ್ಕೆ ಹೊರಟಿರ್ತಕ್ಕಂತಹ ಚಿತ್ರಣವನ್ನ ಲೇಖಕರು ಇಲ್ಲಿ ಕೊಳ್ಳು ಬಾಕು ಸಂಸ್ಕೃತಿ ಅಂತ ಹೇಳ್ತಾರೆ ಆ ಒಂದು ಸಂಸ್ಕೃತಿಯ ಮೂಲಕ ತೆರೆದು ತೋರ್ತಕ್ಕಂತಹ ರೀತಿ ನಿಜಕ್ಕೂ ಈ ಪಾಠದಲ್ಲಿ ಭಿನ್ನವಾಗಿದೆ ದೇಶೀಯ ಆಹಾರ ಪದ್ಧತಿಗಳು ಮಾಯವಾಗಿ ನಮ್ಮ ದೇಶೀಯ ಆಹಾರ ಪದ್ಧತಿ ಅಂತಂದರೆ ರಾಗಿ ಮುದ್ದೆ ಸೊಪ್ಪಿನ ಸಾಂಬಾರುಗಳು ಇವೆಲ್ಲ ಮಾಯ ಆಗ್ಬಿಟ್ಟಿದಾವೆ ಇವತ್ತು ಅನಾರೋಗ್ಯಕ್ಕೆ ನಮ್ಮನ್ನ ಗುರಿ ಮಾಡ್ತಕ್ಕಂತಹ ರಾಸಾಯನಿಕ ಆಹಾರ ಪದಾರ್ಥಗಳು ದೇಹವನ್ನ ಸೇರ್ತಾ ಇದ್ದಾವೆ ನೀವು ಚಿತ್ರದಲ್ಲೂ ಗಮನಿಸ್ಬೋದು ಪಿಜ್ಜಾ ಬರ್ಗರ್ಗಳು ಇವತ್ತು ನಮ್ಮ ದೇಹವನ್ನ ಸೇರ್ತಾ ಇದ್ದಾವೆ ವಿದೇಶಿ ಖಾದ್ಯ ತಿನಿಸುಗಳಿಗೆ ದಾಸರಾಗಿರುವ ಯುವ ಜನಾಂಗವು ಖಿನ್ನತೆ ಅಂದರೆ ಜಿಗುಪ್ಸೆ ಬರ್ತಕ್ಕಂಥದ್ದು ಕೋಪ ಭಯ ತಲ್ಲಣ ತಳಮಳ ಮತ್ತು ಆತ್ಮವಿಶ್ವಾಸವಿಲ್ಲದ ಪರಿಸ್ಥಿತಿಗೆ ಒಳಗಾಗುತ್ತಿದ್ದಾರೆ ವಿದೇಶಿ ಆಹಾರಗಳನ್ನು ತಯಾರಿಸಬೇಕಾದ್ರೆ ಇದಕ್ಕೆ ರಾಸಾಯನಿಕಯುಕ್ತವಾದಂತಹ ದ್ರವಗಳನ್ನ ಸೇರಿಸ್ತಾರೆ ಹೌದಲ್ವಾ ಕೆಚಪ್ಪುಗಳು ಮತ್ತೆ ಸಾಸ್ಗಳು ಇವನ್ನೆಲ್ಲನೂ ಅವಕ್ಕೆ ಹಾಕೋದ್ರಿಂದ ಅದನ್ನ ನಾವು ತಿಂದಾಗ ನಮ್ಮಲ್ಲಿ ಹಾರ್ಮೋನ್ಗಳು ವ್ಯತ್ಯಾಸ ಆಗುತ್ತೆ ಹಾಗಾಗಿ ನಮಗೆ ಇನ್ನಿಲ್ಲದ ಖಿನ್ನತೆ ಕೋಪ ಭಯಗಳು ನಮ್ಮನ್ನ ಕಾಡ್ತವೆ ನಾವು ಯಾವತ್ತೂ ನಮ್ಮ ದೇಶೀಯ ಆಹಾರ ಪದ್ಧತಿಯನ್ನು ಬಿಟ್ಟು ಹೋಗಬಾರದು ಅನ್ನೋ ಒಂದು ಕಾಳಜಿಯನ್ನು ಲೇಖಕರು ಇಲ್ಲಿ ವ್ಯಕ್ತಪಡಿಸ್ತಾರೆ ವಿದ್ಯಾರ್ಥಿಗಳೇ ಪ್ರಸ್ತುತ ಕೃಷಿ ಸಂಸ್ಕೃತಿ ಮತ್ತು ಜಾಗತೀಕರಣ ಅನ್ನೋ ಒಂದು ಪಾಠವನ್ನು ಸಿ ಎಚ್ ಹನುಮಂತರಾಯ ಅವರು ಬರೆದಿರ್ತಕ್ಕಂತಹ ವಕೀಲರೊಬ್ಬರ ವಗೈರೆಗಳು ಅನ್ನೋ ಕೃತಿಯಿಂದ ಆಯ್ಕೆ ಮಾಡಿ ನಿಗದಿಪಡಿಸಲಾಗಿದೆ ವಿದ್ಯಾರ್ಥಿಗಳೇ ಪಾಠದ ಪೀಠಿಕೆಯನ್ನು ನೋಡಿ ಗಡಿಬಿಡಿಯ ಬಾಳಿನಲ್ಲಿ ನಮ್ದು ಇವತ್ತು ಜೀವನ ಹೇಗಾಗಿದೆ ಅಂತಂದ್ರೆ ಗಡಿಬಿಡಿ ಯಾರಿಗೂ ತಾಳ್ಮೆ ಇಲ್ಲ ವ್ಯವಧಾನ ಇಲ್ಲ ಇಂತಹ ಜೀವನದಲ್ಲಿ ಕೈಗಾರಿಕೀಕರಣ ಖಾಸಗೀಕರಣ ಕಂಪ್ಯೂಟರೀಕರಣ ಮತ್ತು ಜಾಗತೀಕರಣಗಳು ಮನುಷ್ಯನನ್ನು ಬಿಡದ ಹಾಗೆ ಬಿಗಿಯಾಗಿ ತಮ್ಮ ಕಪಿಮುಷ್ಟಿಯಲ್ಲಿ ಬಂಧು ಇಟ್ಕೊಂಡ್ಬಿಟ್ಟಿದ್ದಾವೆ ಕೈಗಾರಿಕೀಕರಣ ಅಂತ ಎಲ್ಲಿ ನೋಡಿದ್ರೂ ಇವತ್ತು ಫ್ಯಾಕ್ಟ್ರಿಗಳು ಅದನ್ನೇ ನಾವು ಇಂಡಸ್ಟ್ರಿಯಲೈಸೇಷನ್ ಅಂತ ಹೇಳ್ತೀವಿ ನಾವು ಉಪಯೋಗಿಸ್ತಕ್ಕಂಥ ಯಾವುದೇ ವಸ್ತುಗಳನ್ನು ನೋಡಿದಾಗ ಅವು ಫ್ಯಾಕ್ಟ್ರಿಯಿಂದನೇ ಮೂಲವಾಗಿ ಬಂದಿರ್ತವೆ ಹಾಗೆಯೇ ಖಾಸಗೀಕರಣ ಮೊದಲೆಲ್ಲ ಸರ್ಕಾರ ನಡೆಸ್ತಾ ಇತ್ತು ಇವತ್ತೇನಾಗಿದೆ ಪ್ರೈವೇಟ್ ಲಿಮಿಟೆಡ್ಗಳು ಯಾವ್ದು ನೋಡಿದ್ರು ಸರ್ಕಾರ ಏನ್ ಮಾಡ್ತಾ ಇದೆ ಖಾಸಗೀಕರಣವನ್ನ ಮಾಡ್ತಾ ಇದೆ ಸರ್ಕಾರದ ಜೊತೆಗೆ ಈ ಪ್ರೈವೇಟ್ ಕಂಪ್ನಿಗಳು ಸಹಿತ ಸೇರ್ಕೊಂಡು ಕೆಲಸವನ್ನ ನಿರ್ವಹಿಸ್ತಾ ಇದ್ದಾವೆ ಹಾಗೇನೆ ಕಂಪ್ಯೂಟರೀಕರಣ ಕಂಪ್ಯೂಟರೀಕರಣ ಅಂತಂದ್ರೆ ಇವತ್ತು ಮನುಷ್ಯ ಮಾಡೋ ಕೆಲಸ ಎಲ್ಲಾನು ಕಂಪ್ಯೂಟರ್ಗಳು ಮಾಡ್ತಾ ಇದ್ದಾವೆ ಮನುಷ್ಯನ ಜಾಗದಲ್ಲಿ ಕಂಪ್ಯೂಟರ್ಗಳು ಬಂದಿದ್ದಾವೆ ಇದನ್ನೇ ನಾವು ಕಂಪ್ಯೂಟರೀಕರಣ ಅಂತ ಹೇಳ್ತೀವಿ ಇನ್ನು ಜಾಗತೀಕರಣ ಜಾಗತೀಕರಣ ಅಂದರೆ ಗ್ಲೋಬಲೈಸೇಷನ್ ಅಂತಕ್ಕಂಥದ್ದು ಇಡೀ ವಿಶ್ವನೇ ಈಗ ನಮ್ಮ ಅಂಗೈಯಲ್ಲಿದೆ ನಮ್ಮ ವಸ್ತುಗಳನ್ನು ಎಲ್ಲಿ ಬೇಕಾದರೂ ಮಾರ್ಬೋದು ಎಲ್ಲಿ ಬೇಕಾದ್ರೂ ಯಾರಿಂದನಾದ್ರೂ ನಾವು ಇಡೀ ವಿಶ್ವದಲ್ಲಿ ಕೊಂಡ್ಕೊಳ್ಬೋದು ತಿನ್ನೋ ಆಹಾರ ಹಾಕ್ತಕ್ಕಂಥ ಬಟ್ಟೆಯಿಂದ ಹಿಡಿದು ಪ್ರತಿಯೊಂದು ಜಾಗತೀಕರಣ ಆಗ್ಬಿಟ್ಟಿದ್ದಾವೆ ಮನುಷ್ಯ ಈ ಎಲ್ಲ ಅಂಶಗಳಿಗೂ ಸಹಿತ ಒಳಗಾಗ್ಬಿಟ್ಟಿದ್ದಾನೆ ಮಾನವೀಯತೆಯ ಮೂಲ ಜಲವೇ ಬತ್ತು ಹೋಗ್ತಾ ಇದೆ ಅಂತ ಅಪಾಯ ಇವತ್ತು ನಮ್ಮ ಕಣ್ಣು ಮುಂದಗಡೆ ಬರ್ತಾ ಇದೆ ಅಂತಃಕರ್ಣನೇ ಇಲ್ಲದೆ ಇರ್ತಕ್ಕಂತಹ ಬದುಕು ಮರುಭೂಮಿಯಾಗುತ್ತಿದೆ ಮೊದಲಿನ ಹಾಗೆ ಇನ್ನೊಬ್ಬರ ಬಗ್ಗೆ ಯಾರು ಕನಿಕರ ಅಂತಃಕರಣ ಕರುಣೆ ಅಂತಕ್ಕಂಥದ್ದು ಇಲ್ವೇ ಇಲ್ಲ ಕರುಣೆನೇ ಇಲ್ಲದೆ ಇರತಕ್ಕಂಥ ಮನುಷ್ಯ ಮರುಭೂಮಿಗೆ ಸಮಾನ ಅಂತ ಹೇಳ್ತಾರೆ ದೇಶಿ ಸಂಸ್ಕೃತಿಯನ್ನು ಜಾಗತೀಕರಣದ ಭೂತ ಮುಕ್ಕುತ್ತಿದೆ ನಮ್ಮ ದೇಶೀಯ ಸಂಸ್ಕೃತಿ ದಿನೇ ದಿನೇ ಕಡಿಮೆ ಆಗ್ತಾ ಇದೆ ನಾವು ಪಾಶ್ಚಾತ್ಯದ ಕಡೆಗೆ ಹೆಚ್ಚಾಗಿ ವಾಲ್ತಾ ಇದ್ದೀವಿ ಭೂಮಿಯನ್ನೇ ನಂಬಿಕೊಂಡಿದ್ದಂತಹ ರೈತರು ಖಾಸಗೀಕರಣದ ಸಂಕೋಲೆಯಲ್ಲಿ ಸಿಲುಕಿ ತೊಳಲಾಡ್ತಾ ಇದ್ದಾರೆ ಭೂಮಿ ತಾಯಿಯ ಮಕ್ಕಳು ಅನಾಥರಾಗಿ ಬದುಕನ್ನು ದೂಡ್ತಾ ಇದ್ದಾರೆ ಉಳ್ಳವರು ಮತ್ತು ಇಲ್ಲದವರ ನಡುವೆ ಕಂದಕ ನಿರ್ಮಾಣವಾಗಿದೆ ಶ್ರೀಮಂತರು ಮತ್ತು ಬಡವರ ನಡುವೆ ಅಗಾಧವಾದಂತಹ ವ್ಯತ್ಯಾಸ ಕಾಣ್ತಾ ಇದೆ ಅದನ್ನು ನಾವು ಇನ್ನೂ ಹೆಚ್ಚಿನ ವಿವರಣೆಯೊಂದಿಗೆ ಲೇಖಕರ ನಿರೂಪಣೆಯಲ್ಲಿ ಈ ಗದ್ಯದಲ್ಲಿ ನೋಡ್ತಾ ಹೋಗೋಣ ನಾವೀಗ ನೇರವಾಗಿ ಗದ್ಯ ಪ್ರವೇಶ ಮಾಡೋಣ ಲೇಖಕರಾದ ಸಿ ಎಚ್ ಹನುಮಂತರಾಯ ಅವರು ಓದುಗರಿಗೆ ಇಲ್ಲಿ ಹೇಳ್ತಾ ಇದ್ದಾರೆ ಬಹುಕಾಲದಿಂದ ಅಂದರೆ ಬಹಳ ವರ್ಷಗಳಿಂದ ನಮ್ಮ ರೈತ ಚಳವಳಿಗಳನ್ನ ಅವಗಾಹಿಸುತ್ತಾ ಬಂದವನು ನಾನು ಬಹಳಷ್ಟು ವರ್ಷಗಳಿಂದ ನಮ್ಮ ರೈತ ಚಳವಳಿಗಳನ್ನ ನಾನು ಗಮನಿಸ್ತಾ ಬಂದಿದ್ದೀನಿ ಸ್ವಾತಂತ್ರ್ಯ ಚಳವಳಿಗೆ ಈ ದೇಶದ ರೈತರು ನೀಡಿದ ಕಾಣಿಕೆ ಅವಿಸ್ಮರಣೀಯವಾದುದು ಸ್ವಾತಂತ್ರ್ಯ ಬರಬೇಕಾದ್ರೆ ಸ್ವಾತಂತ್ರ್ಯ ಚಳವಳಿಯಲ್ಲಿ ರೈತರ ಪಾತ್ರ ಅಂತಕ್ಕಂಥದ್ದು ಬಹಳ ಮುಖ್ಯವಾದದ್ದು ನಾವು ಯಾವತ್ತೂ ಅದನ್ನು ನೆನಪಲ್ಲಿಟ್ಕೊಳ್ಬೇಕು ಅವರ ತ್ಯಾಗ ಅವರ ಬಲಿದಾನಗಳು ಇಲ್ಲದೆ ಇದ್ದಿದ್ರೆ ನಮಗೆ ಸ್ವಾತಂತ್ರ್ಯ ಕೇವಲ ಕನಸಾಗಿ ಉಳಿತಾಯಿತ್ತು ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳ್ತಾರೆ ಹೌದಲ್ವ ವಿದ್ಯಾರ್ಥಿಗಳೇ ಎಷ್ಟೋ ಜನ ರೈತರು ತಮ್ಮ ಕುಟುಂಬವನ್ನು ತಮ್ಮ ಸರ್ವಸ್ವವನ್ನೇ ತ್ಯಾಗ ಮಾಡಿದ್ರು ತಮ್ಮ ರಕ್ತವನ್ನೇ ತಮ್ಮ ಪ್ರಾಣವನ್ನೇ ಸ್ವಾತಂತ್ರ್ಯಕ್ಕೋಸ್ಕರ ಬಲಿ ಕೊಟ್ಟರು ಅವ್ರೇನಾದರೂ ಆ ರೀತಿ ಮಾಡದೇ ಇದ್ದಿದ್ರೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ನಮಗೆ ಕನಸಾಗಿ ಉಳಿತಿತ್ತೋ ಏನು ನೋಡಿ ಅಂಥ ರೈತರನ್ನೆಲ್ಲ ನಾವು ಪ್ರತಿ ದಿವಸ ಸ್ಮರಿಸ್ಬೇಕು ಅದಾದ ಮೇಲೆ ಲೇಖಕರು ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆ ಬಗ್ಗೆ ಹೇಳ್ತಾರೆ ಅವರು ಶಾಲಾ ವಿದ್ಯಾರ್ಥಿಯಾಗಿದ್ದಾಗ ಪಠ್ಯಕ್ರಮಗಳಲ್ಲಿ ಸಾವಿರದ ಎಂಟುನೂರ ಐವತ್ತೇಳರ ಸಿಪಾಯಿ ದಂಗೆಯ ಬಗ್ಗೆ ಓದಿದ್ದನ್ನ ನೆನಪಿಸ್ಕೊಳ್ತಾರೆ ನಿಜವಾಗಿಯೂ ಅದನ್ನ ರೈತರ ದಂಗೆ ಅಂತನೇ ಕರಿಬೇಕು ಅಂತ ನನ್ಗನ್ಸುತ್ತೆ ಅಂತ ಹೇಳ್ತಾರೆ ಯಾಕೆ ಅಂತ ಅಂದರೆ ಸಾವಿರದ ಎಂಟುನೂರ ಐವತ್ತೇಳರ ದಂಗೆ ಏನಿದೆ ಆ ದಂಗೆ ನಿಜವಾಗಿಯೂ ಸ್ಫೋಟ ಆಗೋದಿಕ್ಕೆ ಅಂದರೆ ಆ ದಂಗೆ ಭುಗಿಲೇಳೋದಿಕ್ಕೆ ಕ್ರಾಂತಿಕಾರಕವಾದಂತಹ ವಾತಾವರಣವನ್ನ ರೈತರು ತಮ್ಮ ಚಳುವಳಿಗಳ ಮೂಲಕ ಸೃಷ್ಟಿ ಮಾಡಿದ್ರಂತೆ ಬ್ರಿಟಿಷರು ರೈತರಿಂದ ತೆರಿಗೆ ವಸೂಲಿ ಮಾಡ್ತಿದ್ರಂತೆ ತೆರಿಗೆ ಅಂತ ಅಂದ್ರೆ ಟ್ಯಾಕ್ಸ್ ಅಂತ ಅದಕ್ಕೆ ಪ್ರತಿಯಾಗಿ ಯಾವ ಅನುಕೂಲಗಳನ್ನು ಒದಗಿಸ್ತಾ ಇರ್ಲಿಲ್ವಂತೆ ಬ್ರಿಟಿಷ್ನವರು ರೈತರಿಂದ ತೆರಿಗೆಯನ್ನ ವಸೂಲಾತಿ ಮಾಡ್ತಾ ಇದ್ರು ಆದ್ರೆ ಅದಕ್ಕೆ ಪ್ರತಿಯಾಗಿ ರೈತರಿಗೆ ಯಾವುದೇ ಅನುಕೂಲಗಳನ್ನ ಮಾಡ್ಕೊಡ್ತಾ ಇರ್ಲಿಲ್ವಂತೆ ಉದಾಹರಣೆಗೆ ಕೆರೆಗಳಾಗಿರ್ಬೋದು ಬಾವಿಗಳನ್ನ ಸಂರಕ್ಷಣೆ ಮಾಡ್ತಕ್ಕಂಥದ್ದು ಕೆರೆ ಬಾವಿಗಳ ನಿರ್ಮಾಣ ಮಾಡ್ತಕ್ಕಂಥದ್ದು ಈ ಎಲ್ಲಾ ಕಾರ್ಯಗಳನ್ನ ಅವರು ನಿಲ್ಲಿಸ್ಬಿಟ್ರಂತೆ ದಿನೇ ದಿನೇ ಏನಾಯ್ತು ಕೆರೆಗಳು ಬತ್ತಿ ಹೋದೋ ಬಾವಿಗಳನ್ನೂ ಕಡಿಮೆ ಆಗ್ತಾ ಬಂದ್ಬಿಟ್ಟು ಹಾಗೆಲ್ಲ ಮಳೆಯನ್ನ ಮತ್ತೆ ಕೆರೆ ಬಾವಿ ನೀರನ್ನೇನೆ ನಂಬಿಕೊಂಡು ಬೆಳೆಯನ್ನ ಬೆಳೀತಾ ಇದ್ರು ಹೀಗಿರ್ಬೇಕಾದ್ರೆ ಬ್ರಿಟಿಷ್ ಸರ್ಕಾರ ರೈತರಿಗೆ ಬೆಳೆ ಬೆಳೆಯೋದಿಕ್ಕೆ ಬೇಕಾದಂತಹ ಯಾವುದೇ ಅನುಕೂಲವನ್ನ ಮಾಡಿಕೊಡ್ಲಿಲ್ಲ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ರೈತರ ಒಂದು ಹೋರಾಟ ಚಳುವಳಿಯನ್ನ ಗಮನಿಸಬಹುದು ಇಲ್ಲೂ ಸಹಿತ ಅದನ್ನ ನೀವು ಗಮನಿಸಬಹುದು ಕೆರೆ ಮತ್ತೆ ಬಾವಿಗಳ ಒಂದು ಚಿತ್ರಣವನ್ನ ನೋಡ್ಬೋದು ರೈತರ ಹಳೆಯ ತೆರಿಗೆ ಪದ್ಧತಿಯ ಪ್ರಕಾರ ರೈತರಿಗೆ ತೆರಿಗೆ ಪದ್ಧತಿ ಇಂತಕ್ಕಂಥದ್ದು ಇತ್ತು ಅದ್ರ ಪ್ರಕಾರ ರೈತರು ಬೆಳೆದ ಬೆಳೆಯಲ್ಲಿ ಒಂದಷ್ಟು ಭಾಗವನ್ನ ಕೊಡಬೇಕು ಅನ್ನೋ ನಿಯಮ ಇತ್ತು ಬರ ಬಿದ್ದು ಬೆಳೆ ಬಾರದೇ ಇದ್ರೆ ಆ ವರ್ಷನೂ ತೆರಿಗೆ ಕೊಡಬೇಕಾಗಿತ್ತಂತೆ ಬ್ರಿಟಿಷ್ನವ್ರು ಏನು ಹೇಳ್ತಾ ಇದ್ರು ನೀವು ಬೆಳೆ ಬೆಳಿತಿರೋ ಬೆಳೆಯಲ್ವೋ ಅದು ನಮಗೆ ಗೊತ್ತಿಲ್ಲ ಒಟ್ನಲ್ಲಿ ನಮಗೆ ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ಜೋರು ಮಾಡೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಬರ ಏನಾದರೂ ಬಂದ್ರೆ ಬರ ಅಂತಂದ್ರೆ ಮಳೆ ಬರದೇ ಇರೋದು ಅಂತ ಮಳೆನೇ ಬರಲಿಲ್ಲ ಅಂತಂದ್ರೆ ರೈತರು ಎಲ್ಲಿಂದ ಬೆಳೆ ಬೆಳೀತಾರೆ ಹೌದಲ್ವಾ ಒಂದು ವೇಳೆ ಬರ ಬಂದ್ಬಿಟ್ಟು ಬೆಳೆ ಏನಾದ್ರೂ ಬರದೇ ಇದ್ದರೆ ಆ ವರ್ಷವೂ ಸಹಿತ ತೆರಿಗೆಯನ್ನು ಕೊಡಲೇಬೇಕಾಯ್ತಂತೆ ಅಂದರೆ ತೆರಿಗೆ ಯಾವ ರೂಪದಲ್ಲಿ ಬೆಳೆದ ಬೆಳೆಯಲ್ಲಿ ಒಂದಷ್ಟು ಪಾಲನ್ನು ಕೊಡಬೇಕಾಗಿತ್ತು ಬರ ಬಂದಾಗ ಬೆಳೆ ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅಲ್ವಾ ಅದಕ್ಕೋಸ್ಕರ ಬ್ರಿಟಿಷರು ಏನು ಮಾಡಿದ್ರು ತಮ್ಮ ಹಳೆಯ ತೆರಿಗೆ ಪದ್ಧತಿ ಇತ್ತಲ್ವಾ ಅದನ್ನು ಬದಲಾಯಿಸ್ಬಿಡ್ತಾರೆ ಏನು ಆ ಹೊಸ ನಿಯಮ ಅಂತಂದರೆ ಬ್ರಿಟಿಷರು ತಂದ ಹೊಸ ನಮೂನೆಯ ಜಮೀನ್ದಾರಿ ಪದ್ಧತಿಯಿಂದ ರೈತರು ಹಣದ ರೂಪದಲ್ಲಿ ತೆರಿಗೆ ಪಾವತಿಸಬೇಕಾಯಿತು ಬೆಳೆನೇ ಆಗಿಲ್ಲ ಅಂತ ರೈತರು ಕಾರಣ ಕೊಡೋರು ಅದಕ್ಕೇನು ಮಾಡಿದ್ರು ಬ್ರಿಟಿಷ್ನವರು ಬೆಳೆ ಆಗಿಲ್ಲವಾ ನಮಗೆ ತೆರಿಗೆ ಕಟ್ಟಲೇಬೇಕು ಬೆಳೆ ಆಗಿಲ್ಲ ಅಂತಂದರೆ ಅದನ್ನು ಹಣದ ರೂಪದಲ್ಲಿ ಕೊಡಿ ಅಂತ ಹೇಳೋದಕ್ಕೆ ಪ್ರಾರಂಭ ಮಾಡಿದ್ರು ಬೆಳೆ ಬೆಳಿಲಿ ಬೆಳೆ ಆಗದೇ ಇರಲಿ ತೆರಿಗೆ ಮಾತ್ರ ಕಡ್ಡಾಯ ಆಯಿತು ತೆರಿಗೆ ಪಾವತಿಸದ ರೈತನ ಜಮೀನನ್ನು ಬ್ರಿಟಿಷರಿಂದ ನೇಮಕಗೊಂಡಿದ್ದ ಜಮೀನ್ದಾರ ಮುಟ್ಟಗೋಲು ಹಾಕ್ಕೊಳ್ತಾ ಇದ್ನಂತೆ ಬ್ಯಾಂಕ್ನವರೆಲ್ಲ ಜಪ್ತಿ ಮಾಡ್ತಾರೆ ನೋಡಿ ಇವಾಗ ಅದೇ ರೀತಿ ಊರಲ್ಲಿ ಒಬ್ಬ ಜಮೀನ್ದಾರ ಇರ್ತಿದ್ದ ಅವನು ಬ್ರಿಟಿಷ್ರ ಕಡೆಯಿಂದ ನೇಮಕ ಆಗ್ತಿದ್ದ ಆ ಊರಲ್ಲಿ ಯಾವ ರೈತ ತೆರಿಗೆ ಕಟ್ಟಿಲ್ವೋ ಅವನ ಜಮೀನನ್ನು ಅವನು ತನ್ನ ವಶಪಡಿಸ್ಕೊಳ್ತಾ ಇದ್ದ ಹೀಗಾಗಿ ರೈತರೇನ್ ಮಾಡ್ತಾ ಇದ್ರು ತಮ್ಮ ಜಮೀನುಗಳನ್ನ ಉಳಿಸ್ಕೊಳ್ಳೋದಿಕ್ಕೋಸ್ಕರ ಸಾಲ ಮಾಡಬೇಕಾಯ್ತು ನೋಡಿ ಅಲ್ಲಿವರೆಗೂ ಸಾಲ ಕೊಡೋ ಒಂದು ವ್ಯವಸ್ಥೆನೇ ಇರಲಿಲ್ಲ ಈಗ ಆ ಸಾಲ ನೀಡೋ ಶ್ರೀಮಂತರ ಒಂದು ಗುಂಪೆನೆ ಹಳ್ಳಿಗಳಲ್ಲಿ ಹೋಬಳಿ ಹಂತಗಳಲ್ಲಿ ಉದಯ ಆಯಿತು ಸಾಲ ಮಾಡಿ ಕೃಷಿ ಮಾಡೋ ಪದ್ಧತಿ ರೈತರಿಗೆ ಹೊಸದಾಗಿತ್ತು ಅವ್ರು ಅದೂವರೆಗೂ ಮಳೆ ನೀರು ಕೆರೆ ಬಾವಿ ನೀರನ್ನೇ ನಂಬ್ಕೊಂಡು ವ್ಯವಸಾಯ ಮಾಡೋರು ಆದರೆ ಈಗ ಸಾಲ ಮಾಡಿ ವ್ಯವಸಾಯ ಮಾಡ್ತಕ್ಕಂತಹ ಅನಿವಾರ್ಯತೆ ಅವ್ರಿಗೆ ಎದುರಾಯಿತು ಅವ್ರು ಯಾವತ್ತೂ ಈ ಥರ ಕೃಷಿಯನ್ನು ಮಾಡಿರಲಿಲ್ಲ ಆದರೆ ಈಗ ಮಾಡಲೇಬೇಕಾಯಿತು ಸಾಲ ನೀಡಿದಂತಹ ಸಾವುಕಾರರು ಸಿಕ್ಕಾಪಟ್ಟೆ ಬಡ್ಡಿಯನ್ನು ಹಾಕಿ ರೈತರನ್ನು ಸುಲಿಗೆ ಮಾಡ್ತಾಯಿದ್ರು ಸಾಹುಕಾರರು ಸಿಕ್ಕಾಪಟ್ಟೆ ಅಂದರೆ ತಮಗೆ ಹೆಂಗ್ ತೋಚುತ್ತೋ ಹಾಗೆ ಬಡ್ಡಿಯನ್ನು ಅಂದರೆ ಇಂಟ್ರೆಸ್ಟನ್ನು ಹಾಕಿ ರೈತರನ್ನು ಶೋಷಣೆ ಮಾಡ್ತಾಯಿದ್ರು ಅವರಿಗೆ ಅನ್ಯಾಯವನ್ನು ಮಾಡ್ತಾಯಿದ್ರು ರೈತರಿಗೆ ಇದು ಅನಿವಾರ್ಯ ಆಗಿತ್ತು ದುಡ್ಡು ಬೇಕಾಗೇ ಬೇಕಾಗಿತ್ತು ಇಲ್ಲಾಂದರೆ ಜಮೀನು ಹೋಗ್ಬಿಡುತ್ತೆ ಅಂತ ಭಯ ಹಾಗಾಗಿ ಸಾಲ ತಗೊಂಡವರು ಇದೇ ಒಂದು ವೀಕ್ನೆಸ್ಸನ್ನು ಇದೇ ಒಂದು ದೌರ್ಬಲ್ಯವನ್ನು ಇಟ್ಕೊಂಡು ಸಾಹುಕಾರರು ಅತಿಯಾಗಿ ಬಡ್ಡಿಯನ್ನು ಹಾಕ್ತಾಯಿದ್ರು ಇದೆಲ್ಲದರ ಪರಿಣಾಮವಾಗಿ ಹತ್ತೊಂಬತ್ತನೆಯ ಶತಮಾನದ ಪೂರ್ವಾರ್ಧದಲ್ಲಿ ಅಂದ್ರೆ ಹತ್ತೊಂಬತ್ತನೇ ಶತಮಾನದ ಮೊದಲ ಭಾಗದಲ್ಲಿ ಮಾನವ ನಿರ್ಮಿತ ಬರಗಳು ಉಂಟಾಗ ತೊಡಗಿದವು ಮಳೆ ಇಲ್ಲದೆ ಇರೋದನ್ನ ನಾವು ಬರ ಅಂತ ಹೇಳ್ತೀವಿ ಆದ್ರೆ ಇಲ್ಲಿ ಮನುಷ್ಯ ಬೆಳೆ ಬೆಳೆಯೋದಿಕ್ಕೆ ಆಗದೆ ಉಂಟಾದಂತಹ ಬರವನ್ನ ನಾವು ಮಾನವ ನಿರ್ಮಿತ ಬರ ಅಂತ ಹೇಳ್ತೀವಿ ಇದು ಪ್ರಾರಂಭ ಆಯಿತು ಸಾವಿರದ ಐನೂರಿಂದ ಸಾವಿರದ ಎಂಟುನೂರ ಐವತ್ತೇಳರಷ್ಟು ಹೊತ್ತಿಗೆ ಸುಮಾರು ಇಪ್ಪತ್ತಕ್ಕೂ ಮಿಕ್ಕ ಬರಗಳು ಕಾಣಿಸಿಕೊಂಡುವಂತೆ ಇದು ಪ್ರಕೃತಿದತ್ತವಾಗಿ ಆದಂಥದ್ದಲ್ಲ ರೈತರಿಗೆ ಬೆಳೆಯೋಕ್ಕಾಗ್ದೇನೆ ದವಸ ಧಾನ್ಯ ಇಲ್ಲದೇನೆ ಅವರು ಹಸಿವಿನಿಂದ ಸಾಯುವಂಥ ಪರಿಸ್ಥಿತಿ ಎದುರಾಗುತ್ತೆ ಆಗ ರೈತರು ಅನಿವಾರ್ಯವಾಗಿ ಎರೆಮಣ್ಣನ್ನು ತಿಂತಾರೆ ಎರೆಮಣ್ಣು ಅಂತಂದರೆ ಕೆರೆಗಳಲ್ಲಿ ತಳಭಾಗದಲ್ಲಿ ಇರುತ್ತೆ ನೋಡಿ ನುಣುಪಾದಂತಹ ಮಣ್ಣು ಅದನ್ನು ತಿಂತಾರೆ ತಿಂದು ಹೊಟ್ಟೆ ತುಂಬಿಸ್ಕೊಂಡಂಥ ಸುದ್ದಿಗಳು ಎಲ್ಲ ಕಡೆ ಹರಡ್ತವಂತೆ ಯಾಕೆಂದರೆ ಬದುಕಬೇಕಲ್ಲ ರೈತರಿಗೆ ಬೆಳೆ ಬೆಳೆಯೋದಿಕ್ಕೆ ಕೆರೆ ಬಾವಿಗಳಲ್ಲಿ ನೀರಿಲ್ಲ ಜೊತೆಗೆ ಸಾಲ ಮಾಡಿ ಕೃಷಿ ಮಾಡೋವಂಥ ಪರಿಸ್ಥಿತಿ ಬ್ರಿಟಿಷ್ನವ್ರಿಗೆ ಇನ್ನೊಂದು ಕಡೆ ತೆರಿಗೆಯನ್ನು ಕಟ್ಟಬೇಕು ಈ ಎಲ್ಲ ಸಂಕಷ್ಟಗಳಿಗೆ ರೈತರು ಒಳಗಾಗ್ತಾರೆ ಬೆಳೆಯನ್ನ ಬೆಳೆಯೋದಿಕ್ಕೆ ಆಗದೇ ಇರತಕ್ಕಂಥ ಪರಿಸ್ಥಿತಿ ಉಂಟಾಗುತ್ತೆ ಆ ಕಾಲಕ್ಕೆ ಹಸಿವಿನಿಂದ ಸಾಯೋ ರೈತರ ದೇಹಗಳನ್ನ ಅಂತ್ಯಕ್ರಿಯೆ ಮಾಡೋದಿಕ್ಕೂ ಆಗದಂತಹ ಸ್ಥಿತಿ ಉಂಟಾಗ್ಬಿಡುತ್ತೆ ಎಲ್ಲಿ ನೋಡಿದ್ರು ಅನ್ನದ ಆಹಾಕಾರ ಪ್ರಾರಂಭ ಆಗ್ಬಿಡುತ್ತೆ ಎಲ್ಲರೂ ಒಟ್ಟೆಗಿಲ್ದೇನೆ ಅಲ್ಲಲ್ಲೇ ಬೀಳ್ತಾ ಇದ್ದಾರೆ ಬಿದ್ದು ಸಾಯ್ತಾ ಇದ್ದಾರೆ ಆ ಸತ್ತವರನ್ನ ಬದುಕಿರೋರು ಶವ ಸಂಸ್ಕಾರ ಮಾಡೋದಿಕ್ಕೂ ಆಗ್ತಾ ಇಲ್ಲ ಯಾಕೆಂದರೆ ಅವರು ಕೂಡ ಹಸಿವಿನಿಂದ ಹೇಳೋಕ್ಕಾಗದಂಥ ಪರಿಸ್ಥಿತಿನಲ್ಲಿದ್ದಾರೆ ಶವಗಳನ್ನು ನಾಯಿಗಳು ನರಿಗಳು ತಿಂತಾ ಇದ್ವಂತೆ ಇಲ್ಲಿ ಚಿತ್ರದಲ್ಲೂ ಸಹಿತ ನೀವು ಗಮನಿಸ್ಬೋದು ಮಾನವನ ಅಸ್ಥಿ ಪಂಜರಗಳು ಎಲ್ಲೆಂದ್ರಲ್ಲಿ ಬಿದ್ದಿರ್ತಾ ಇದ್ವಂತೆ ಹಸಿವಿನಿಂದ ಸತ್ತಂತಹ ಈ ರೀತಿ ಮಾನವನ ಅಸ್ಥಿ ಪಂಜರಗಳು ಎಲ್ಲಂದರಲ್ಲಿ ಕಣ್ಣಿಗೆ ಕಾಣಿಸ್ತಾ ಇದ್ವಂತೆ ಎಂತಹ ಭೀಕರ ಸ್ಥಿತಿ ನೋಡಿ ನಿಜಕ್ಕೂ ಎಂಥವರು ಕೂಡ ಮರುಗ್ತಕ್ಕಂತಹ ಕರುಣಾಜನಕವಾದಂತಹ ದೃಶ್ಯಗಳಿವು ಇವಾಗಿನ ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಈ ಬರವನ್ನು ಡೋಗಿ ಬರ ಅಂತ ಕರೀತಾರೆ ಡೋಗಿ ಅಂತ ಅಂದರೆ ನಾಟಕೀಯ ಅಂತ ಅಂದ್ಬಿಟ್ಟು ಇದು ಪ್ರಕೃತಿದತ್ತವಾಗಿ ಆದಂತಹ ಬರ ಅಲ್ಲ ಮನುಷ್ಯನೇ ತಾನಾಗಿ ತಂದ್ಕೊಂಡಂತಹ ಬರ ಅಂತ ಹೇಳ್ತೀವಿ ಬ್ರಿಟಿಷರ ದರೋಡೆಕೋರ ನೀತಿಗಳ ವಿರುದ್ಧ ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ರೈತರು ದೋಳ್ತಾರೆ ಬ್ರಿಟಿಷ್ನವರು ನಮ್ಮ ನೆಲಕ್ಕೆ ಬಂದು ನಮ್ಮ ರೈತರಿಗೆ ನಮ್ಮ ಭೂಮಿಗೆ ತೆರಿಗೆ ಹಾಕಿ ವಸೂಲಿ ಮಾಡ್ತಾ ಇದ್ದಾರೆ ಅವ್ರನ್ನ ಬೆಳೆ ಬೆಳೆಯೋದಕ್ಕೆ ಆಗದೆ ಇರೋ ಥರ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಉತ್ತರ ಪ್ರದೇಶದಲ್ಲಿ ಒಂದು ಕಡೆ ರೈತರು ಬ್ರಿಟಿಷರು ವಿರುದ್ಧ ಸಿಡ್ದೆ ಹೇಳ್ತಾರೆ ಆ ಸಂದರ್ಭದಲ್ಲಿ ಅವ್ರ ಮೇಲೆ ಗೋಲಿಬಾರ್ ಮಾಡಬೇಕು ಅಂತ ಅಂದ್ಬಿಟ್ಟು ಬ್ರಿಟಿಷ್ ಅಧಿಕಾರಿಗಳು ಭಾರತೀಯ ಸೈನಿಕರಿಗೆ ಆದೇಶವನ್ನು ಕೊಟ್ರಂತೆ ಯಾರು ನಮ್ಮ ಸರ್ಕಾರದ ವಿರುದ್ಧನೇ ದಂಗೆ ಹೇಳ್ತಾ ಇದ್ದಾರೋ ಅವ್ರ ಮೇಲೆಲ್ಲೂ ಗೋಲಿ ಚಲಾಯಿಸಿ ಅಂದರೆ ಶೂಟ್ ಮಾಡಿ ಅಂತ ಹೇಳ್ತಾರೆ ಭಾರತೀಯ ಸೈನಿಕರಿಗೆ ಆದರೆ ಈ ನಮ್ಮ ಭಾರತೀಯ ಸೈನಿಕರು ಮಾಡ್ತಾರೆ ಗುಂಡುಗಳನ್ನು ರೈತರ ಮೇಲೆ ಹಾರಿಸೋದಕ್ಕೆ ನಿರಾಕರಿಸ್ಬಿಡ್ತಾರೆ ಯಾಕೆ ಅಂತಂದರೆ ಆ ರೈತ ಚಳುವಳಿಯಲ್ಲಿ ಇದ್ದಂಥವ್ರು ಯಾರು ನಮ್ಮ ಭಾರತೀಯ ಸೈನಿಕರ ಸಂಬಂಧಿಗಳೇ ಆಗಿರ್ತಾರೆ ಹೌದಲ್ವಾ ನಮ್ಮವರು ನಮ್ಮವ್ರನ್ನೇ ಹೇಗೆ ಕೊಲೋದಿಕ್ಕೆ ಸಾಧ್ಯ ನಿರಾಕರಿಸ್ತಾರೆ ಆಗ ಈ ಬ್ರಿಟಿಷ್ ಸೈನಿಕರು ಮತ್ತು ಭಾರತೀಯ ಸೈನಿಕರು ಸ್ಫೋಟಗೊಳ್ಳೋದಕ್ಕೆ ಕಾರಣ ಆಗುತ್ತೆ ಬ್ರಿಟಿಷ್ ಸೈನಿಕರು ಅಂತ ಅಂದಾಗ ಅಲ್ಲಿ ಭಾರತೀಯ ಸೈನಿಕರೂ ಕೂಡ ಇರ್ತಿದ್ರು ಹಾಗೆ ಬ್ರಿಟಿಷ್ ಕಡೆ ಸೈನಿಕರೂ ಇರ್ತಿದ್ರು ಆ ರೈತರ ಮೇಲೆ ಗುಂಡಾರ್ಸೋದಿಕ್ಕೆ ಭಾರತೀಯರು ಒಪ್ಪಲಿಲ್ಲ ಆದರೆ ಬ್ರಿಟಿಷ್ ಕಡೆ ಸೈನಿಕರು ಸಿದ್ಧವಾಗಿದ್ರು ಆಗ ಆ ಸೈನಿಕರು ಅವ್ರವ್ರಲ್ಲೇನೆ ಕಿತ್ತಾಟ ಅಂತಕ್ಕಂಥದ್ದು ಪ್ರಾರಂಭ ಆಗುತ್ತೆ ರೈತರು ಮತ್ತು ಭಾರತೀಯ ಸೈನಿಕರ ಸಖ್ಯಕ್ಕೆ ದಾರಿ ಮಾಡಿಕೊಟ್ಟಿತು ಈ ಸಂದರ್ಭದಲ್ಲಿ ಯಾವಾಗ ಭಾರತೀಯ ಸೈನಿಕರು ರೈತರ ಮೇಲೆ ನಾವು ಗುಂಡಾರ್ಸಲ್ಲ ಅಂತ ಹೇಳಿದ್ರು ಆವಾಗ ರೈತರು ಮತ್ತು ಭಾರತೀಯ ಸೈನಿಕರು ಇಬ್ರು ಸ್ನೇಹಿತರಾಗೋದ್ರು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಲ್ಲಿ ಸರಿಸುಮಾರು ಒಂದೂವರೆ ಲಕ್ಷ ಭಾರತೀಯರು ಕೊಲ್ಲಲ್ಪಟ್ರಂತೆ ನಾವು ಈ ದಂಗೆಯನ್ನು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮ ಅಂತನೂ ಕೂಡ ಕರಿತೀವಿ ಈ ಒಂದು ದಂಗೆಯಲ್ಲಿ ಅರ್ಧಕ್ಕಿಂತಲೂ ಹೆಚ್ಚು ಜನ ಸತ್ತಂಥವರು ರೈತರೇ ಆಗಿದ್ರು ಸ್ವಾತಂತ್ರ್ಯ ಸಂಗ್ರಾಮದ ದ್ವಿತೀಯ ಘಟ್ಟದಲ್ಲಿ ಅಂದರೆ ಎರಡನೇ ಹಂತದಲ್ಲಿ ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದು ಅಂತ ಗಾಂಧೀಜಿಯವರು ಎಲ್ಲರಿಗೂ ಸಹಿತ ವಿಚಾರವನ್ನು ಮುಟ್ಟಿಸ್ತಾರೆ ಸ್ವತಃ ಗಾಂಧೀಜಿಯವರೇ ಹೇಳ್ಬಿಡ್ತಾರೆ ಯಾರು ಬ್ರಿಟಿಷ್ನವರಿಗೆ ತೆರಿಗೆ ಕೊಡಬೇಡಿ ಅಂತಂದ್ಬಿಟ್ಟು ಗಾಂಧೀಜಿಯವರ ಮಾತಿಗೆ ರೈತರು ಒಪ್ಕೊಳ್ತಾರೆ ಹಾಗಾಗಿ ಈ ಸ್ವಾತಂತ್ರ್ಯ ಚಳುವಳಿ ಅಂತಕ್ಕಂಥದ್ದು ಭಾರತದ ಪ್ರತಿಯೊಂದು ಹಳ್ಳಿ ಹಳ್ಳಿಗಳ್ಗು ವ್ಯಾಪಿಸೋದಕ್ಕೆ ಸಾಧ್ಯ ಆಯಿತು ನಾವು ಅದಕ್ಕೇನೆ ಗಾಂಧೀಜಿಯವರನ್ನ ರಾಷ್ಟ್ರಪಿತ ಅಂತ ಕರಿತೀವಿ ಸ್ವಾತಂತ್ರ್ಯವನ್ನು ತಂದು ಕೊಡೋದ್ರಲ್ಲಿ ಗಾಂಧೀಜಿಯವರ ಪಾತ್ರ ಬಹಳ ಮುಖ್ಯವಾದದ್ದು ನೋಡಿ ಅವ್ರು ಹೇಳಿದಂತಹ ಒಂದು ಮಾತು ಎಲ್ಲ ಕಡೆ ಮಿಂಚಿನ ಹಾಗೆ ಸಂಚಾರ ಆಗುತ್ತೆ ಗಾಂಧೀಜಿಯವರಿಗೆ ಹಳ್ಳಿ ಹಳ್ಳಿಯಿಂದಲೂ ಬೆಂಬಲ ಅಂತಕ್ಕಂಥದ್ದು ಸಿಗುತ್ತೆ ವಿದ್ಯಾರ್ಥಿಗಳೇ ಮುಂದಿನ ಭಾಗವನ್ನು ನೋಡಿ ಸ್ವಾತಂತ್ರ್ಯವು ರೈತರ ಕೈಗೆ ಸಿಗದೆ ಬಂಡವಾಳ ಶಾಹಿಗಳ ಕೈಗೆ ಸಿಕ್ಕಿತು ನೋಡಿ ಇಷ್ಟೆಲ್ಲ ಕಷ್ಟಪಟ್ಟಂತಹ ಪ್ರಾಣವನ್ನು ತ್ಯಾಗ ಮಾಡಿದಂತಹ ರೈತರಿಗೆ ನಿಜವಾದ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಸಿಗಲಿಲ್ಲ ಅದಕ್ಕೆ ಬದಲಾಗಿ ಬಂಡವಾಳ ಶಾಹಿಗಳಿಗೆ ಸ್ವಾತಂತ್ರ್ಯ ಸಿಕ್ಬಿಡ್ತು ಬಂಡವಾಳ ಶಾಹಿಗಳು ಅಂತಂದರೆ ಬಂಡವಾಳವನ್ನು ಹಾಕ್ತಕ್ಕಂಥವ್ರು ಅಂದರೆ ಇನ್ವೆಸ್ಟ್ ಮಾಡ್ತಕ್ಕಂಥವ್ರು ಜಮೀನ್ದಾರಿ ಪದ್ಧತಿಯನ್ನ ಮೂಲೋತ್ಪಾಟನೆ ಮಾಡದೆ ಪಾಳೆಗಾರನೆಲ್ಲ ಹಾಗೆ ಉಳಿಸ್ಕೊಳ್ಳಲಾಯಿತು ಜಮೀನ್ದಾರಿ ಪದ್ಧತಿ ಮೊದಲಿತ್ತಲ್ವಾ ರೈತ ಏನಾದರೂ ತೆರಿಗೆ ಕಟ್ಲಿಲ್ಲ ಅಂತಂದ್ರೆ ಜಮೀನ್ದಾರ ರೈತನ ಜಮೀನನ್ನ ಮುಟ್ಗೋಲ್ ಹಾಕೊಳ್ತಾ ಇದ್ದ ಆ ಒಂದು ಜಮೀನ್ದಾರಿ ಪದ್ಧತಿಯನ್ನ ಮೂಲೋತ್ಪಾಟನೆ ಅಂದ್ರೆ ನಾಶ ಮಾಡ್ದೇನೆ ಪಾಳೆಗಾರಿಕೆ ಮಾಡ್ತಾ ಇದ್ರಲ್ವಾ ಅಂದ್ರೆ ಆಳ್ವಿಕೆ ಮಾಡ್ತಾ ಇದ್ರಲ್ವಾ ಕೆಲವೊಂದು ಪ್ರಾಂತ್ಯಗಳನ್ನ ಆ ಪಾಳೆಗಾರನ್ನೆಲ್ಲನೂ ಹಾಗೆ ಉಳಿಸ್ಕೊಂಡ್ರು ದೊಡ್ಡ ದೊಡ್ಡ ಕಾರ್ಖಾನೆಗಳ ಮಾಲೀಕರು ತಮ್ಮ ಇಂಡಸ್ಟ್ರಿಗಳ ಕಚ್ಚಾ ಮಾಲಿಗೆ ಬೇಕೆಂದು ಲಕ್ಷಾಂತರ ಎಕರೆ ಜಮೀನುಗಳನ್ನ ಲಪಟಾಯಿಸ್ಕೊಂಡ್ರು ಈಗ ಉದಾಹರಣೆಗೆ ಒಂದು ಸಕ್ಕರೆ ಕಾರ್ಖಾನೆಯನ್ನ ತೆಗೆದುಕೊಳ್ಳೋಣ ಸಕ್ಕರೆ ಕಾರ್ಖಾನೆಯನ್ನ ಒಬ್ಬ ವ್ಯಕ್ತಿ ಸಾಕಷ್ಟು ಬಂಡವಾಳವನ್ನ ತೊಡಗಿಸಿ ಸ್ಥಾಪನೆ ಮಾಡ್ತಾನೆ ಅವನು ತನ್ನ ಕಾರ್ಖಾನೆಗೆ ಬೇಕಾದಂತಹ ಕಚ್ಚಾ ಮಾಲು ಅಂದ್ರೆ ರಾ ಮೆಟೀರಿಯಲ್ಸ್ ಅಂತ ಸಕ್ಕರೆ ಉತ್ಪಾದನೆ ಮಾಡೋದಿಕ್ಕೆ ಕಬ್ಬು ಬೇಕು ಆ ಕಬ್ಬನ್ನ ಬೆಳೆಯೋದಿಕ್ಕೆ ಲಕ್ಷಾಂತರ ಎಕರೆ ಜಮೀನು ಬೇಕು ಆ ಒಂದು ಹೆಸರಿನಲ್ಲಿ ಕಾರ್ಖಾನೆಗಳ ಮಾಲೀಕರು ಏನ್ ಮಾಡ್ಬಿಟ್ರು ಕಡಿಮೆ ಬೆಲೆಗೆ ರೈತರಿಂದ ಲಕ್ಷಾಂತರ ಎಕರೆ ಜಮೀನನ್ನ ತಗೊಂಡ್ಬಿಟ್ರು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂತಹ ಸಾಮಾನ್ಯ ರೈತರ ಬದುಕು ದುಸ್ತರವಾಯಿತು ಅಂದ್ರೆ ಕಷ್ಟಕ್ಕೆ ಸಿಕ್ಕಾಕೊಳ್ತು ಅವತ್ತು ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಡಿದಂಥವರು ಸಾಮಾನ್ಯ ರೈತರು ಆದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಲಾಭ ಆಗ್ಲಿಲ್ಲ ಬದಲಾಗಿ ಇನ್ನೂ ಅವರ ಜೀವನ ಕಷ್ಟದ ಕಡೆಗೇನೆ ಹೋಯ್ತು ಈ ರೀತಿಯಾಗಿ ಸ್ವಾತಂತ್ರ್ಯ ಬಂದ ನಂತರದ ಪರಿಸ್ಥಿತಿಯಲ್ಲಿ ಭಾರತದ ರೈತ ಹಳೇ ಜಮೀನ್ದಾರರು ಮತ್ತೆ ಬಂಡವಾಳಶಾಹಿ ಜಮೀನ್ದಾರರು ಈ ಇಬ್ಬರಿಂದಲೂ ಶೋಷಣೆಗೆ ಒಳಗಾಗಬೇಕಾಯ್ತು ನೋಡಿ ಹಳೆ ಜಮೀನ್ದಾರನ ಕಡೆಯಿಂದನೂ ಶೋಷಣೆ ಆಗ್ತಾ ಇತ್ತು ಮತ್ತು ಈ ಬಂಡವಾಳಶಾಹಿ ಜಮೀನ್ದಾರ ಇತ್ತಲ್ವ ಅವರೂ ಅವ್ರದ್ದೇ ಆದಂಥ ರೀತಿನಲ್ಲಿ ರೈತರನ್ನು ಕಷ್ಟಕ್ಕೆ ತಳ್ತಾ ಇದ್ರು ಎರಡೂ ಕಡೆಯಿಂದ ಭಾರತದ ರೈತನ ಮೇಲೆ ಶೋಷಣೆ ಆಯಿತು ನಮ್ಮ ಹಸಿರು ಕ್ರಾಂತಿ ಶ್ರೀಮಂತ ರೈತರ ಉದಯಕ್ಕೆ ಸಹಾಯಕವಾಯಿತು ವಿದ್ಯಾರ್ಥಿಗಳೇ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಇದ್ದಕ್ಕಿದ್ದ ಹಾಗೇನೆ ಆಹಾರದ ಬೆಳೆಗಳು ಹೆಚ್ಚಾಯಿತು ಇದಕ್ಕೆ ಕಾರಣ ಹೈಬ್ರಿಡ್ ಬಂದಿತ್ತು ಅದನ್ನೇ ನಾವು ಗ್ರೀನ್ ರೆವಲ್ಯೂಷನ್ ಹಸಿರು ಕ್ರಾಂತಿ ಅಂತ ಕರಿತೀವಿ ಹಾಲಿನಲ್ಲಿ ಆದಂತಹ ಕ್ರಾಂತಿಯನ್ನ ಬಿಳಿ ಕ್ರಾಂತಿ ಅಥವಾ ಕ್ಷೀರ ಕ್ರಾಂತಿ ಅಂತ ಕರಿತೀವಿ ಮತ್ತೆ ಮಾಂಸದಲ್ಲಿ ಅತಿಯಾದ ಉತ್ಪಾದನೆ ಆದದ್ದನ್ನ ನಾವು ಕೆಂಪು ಕ್ರಾಂತಿ ಅಂತ ಕರಿತೀವಿ ನೀಲಿ ಕ್ರಾಂತಿ ಅಂದರೆ ಮೀನಿನ ಉತ್ಪಾದನೆ ಹೆಚ್ಚಾದಂಥದ್ದು ನೋಡಿ ದವಸ ಧಾನ್ಯ ಅಷ್ಟೇ ಅಲ್ಲ ಮಾಂಸಗಳಲ್ಲಿ ಹಾಗೇನೆ ಮೀನು ಎಲ್ಲ ರೀತಿಯಿಂದಲೂ ಸಹಿತ ಹೈಬ್ರಿಡ್ ಅಂತಕ್ಕಂಥದ್ದು ಬಂತು ಕೃಷಿ ರಂಗದಲ್ಲಿ ಬಡ ಹಾಗೂ ಕೂಲಿಕಾರ ರೈತರ ಸಂಖ್ಯೆ ವರ್ಷದಿಂದ ವರ್ಷಕ್ಕೆ ಮಲ್ಟಿಪಲ್ ಆಗತೊಡಗಿತು ಶ್ರೀಮಂತ ರೈತರು ಯಾವಾಗ ಉದಯಿಸಿದ್ರು ಅಂದರೆ ಎಸ್ಟೇಟ್ ಮಾಡ್ತಕ್ಕಂಥವ್ರು ಅವರು ಬಡ ರೈತರ ಒಂದು ಎರಡು ಮೂರು ಎಕರೆ ಇರುತ್ತೆ ನೋಡಿ ಅವರೆಲ್ಲ ಜಮೀನುಗಳನ್ನ ಇವರು ಕೊಂಡ್ಕೊಂಬಿಡ್ತಿದ್ರು ಅರವತ್ತು ಎಕರೆ ಎಪ್ಪತ್ತು ಎಕರೆ ಈ ರೀತಿ ದೊಡ್ಡ ದೊಡ್ಡ ಎಸ್ಟೇಟ್ಗಳನ್ನ ಮಾಡಿಬಿಡ್ತಿದ್ರು ಆ ಎಸ್ಟೇಟ್ಗಳಿಗೆ ನಮ್ಮ ರೈತರೇನಾಗ್ತಾ ಇದ್ರು ಕೂಲಿಗೆ ಹೋಗ್ತಾ ಇದ್ರು ವರ್ಷದಿಂದ ವರ್ಷಕ್ಕೆ ಕೂಲಿ ಮಾಡ್ತಕ್ಕಂಥ ರೈತರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಯಾಕೆ ಅಂತಂದ್ರೆ ಶ್ರೀಮಂತರ ರೈತರೇನೆ ಸಣ್ಣ ರೈತರ ಜಮೀನುಗಳನ್ನೆಲ್ಲ ಕೊಂಡ್ಕೊಂಡ್ಬಿಟ್ಟು ಎಸ್ಟೇಟ್ ಮಾಡ್ತಾ ಇದ್ರು ಮಧ್ಯಮ ಮತ್ತು ಶ್ರೀಮಂತ ರೈತರ ಬೇಡಿಕೆಗಳನ್ನು ಪ್ರಧಾನವಾಗಿ ಇರಿಸಿಕೊಂಡಂತಹ ರೈತ ಹೋರಾಟಗಳು ವಿಶೇಷವಾಗಿ ಎಪ್ಪತ್ತರ ದಶಕದಲ್ಲಿ ಭುಗಿಲೇಳತೊಡಗಿದವು ಅಂದರೆ ಮಿಡಲ್ ಕ್ಲಾಸ್ ಮತ್ತೆ ತುಂಬ ಶ್ರೀಮಂತರಾಗಿರ್ತಕ್ಕಂತಹ ರೈತರು ಇವ್ರಿಗೆ ಏನೇನು ತೊಂದರೆ ಆಗ್ತಾ ಇದೆ ಇವ್ರ ಬೇಡಿಕೆಗಳೇನು ಅದನ್ನು ಗಮನದಲ್ಲಿಟ್ಟುಕೊಂಡು ರೈತ ಹೋರಾಟಗಳು ಸಾವಿರದ ಒಂಬೈನೂರ ಎಪ್ಪತ್ತರ ಸುಮಾರಿನಲ್ಲಿ ಪ್ರಾರಂಭ ಆಗುತ್ತೆ ರೈತರು ಸರ್ಕಾರಗಳನ್ನೇ ನಡುಗಿಸೋದಿಕ್ಕೆ ಪ್ರಾರಂಭ ಮಾಡ್ತಾರೆ ಅಷ್ಟು ಶಕ್ತಿ ಅವರ ಹೋರಾಟಗಳಿಗೆ ಬರುತ್ತೆ ಆದರೆ ಬಡ ರೈತ ನೋಡಿ ಬಡವನಾಗಿಯೇ ಉಳ್ಕೊಂಡ್ಬಿಟ್ಟ ಕರ್ನಾಟಕದಲ್ಲಿ ಈ ರೀತಿಯ ರೈತ ಹೋರಾಟಗಳು ಎಲ್ಲೆಲ್ಲಿ ನಡೆದೋ ಅಂತ ಅನ್ನೋದನ್ನ ಲೇಖಕರು ಇಲ್ಲಿ ಪ್ರಸ್ತಾಪಿಸ್ತಾರೆ ಕರ್ನಾಟಕದಲ್ಲಿ ಕಾಗೋಡು ಕಾಗೋಡು ರೈತ ಹೋರಾಟ ಅಂತಾನೆ ಹೇಳ್ತೀವಿ ಆ ಹೋರಾಟ ಅಭೂತಪೂರ್ವ ನೆಲೆಗಟ್ಟನ್ನ ಒದಗಿಸಿಕೊಟ್ಟಿತು ಅಂದ್ರೆ ಬಹಳ ದೊಡ್ಡ ಮಟ್ಟದಲ್ಲಿ ಈ ಕಾಗೋಡು ರೈತ ಹೋರಾಟ ಅಂತ ಅನ್ನೋದು ಆಯ್ತು ಅದಾದ್ಮೇಲೆ ದಾಂಡೇಲಿಯಲ್ಲಿ ಹಳಿಯಾಳ ರೈತ ಹೋರಾಟ ಅಂತಾನೆ ನಡೀತು ಅದು ಕೂಡ ಬಹಳ ಯಶಸ್ವಿ ಆಯ್ತು ಅದಾದ್ಮೇಲೆ ನರಗುಂದ ಮತ್ತೆ ಶಿವಮೊಗ್ಗ ರೈತ ಚಳವಳಿಗಳು ನಡೆದಂತೆ ಕರ್ನಾಟಕದಲ್ಲಿ ನಾಲ್ಕು ಕಡೆ ಈ ರೈತ ಹೋರಾಟ ನಡೆಯುತ್ತೆ ಕಾಗೋಡ್ನಲ್ಲಿ ದಾಂಡೇಲಿಯಲ್ಲಿ ನರಗುಂದ ಹಾಗೇನೆ ಶಿವಮೊಗ್ಗದಲ್ಲಿ ಈ ನಾಲ್ಕು ಕಡೆ ರೈತ ಚಳವಳಿಗಳು ನಡೆದೋ ಶಿವಮೊಗ್ಗ ರೈತ ಚಳುವಳಿ ಇದೆಯಲ್ವಾ ಅದು ಮುಂದೆ ಏನಾಯ್ತು ಅನೇಕ ಭಾಗಗಳಾಗಿ ಒಡೆದೋಯ್ತು ಅದನ್ನ ನಾವು ನೀವೆಲ್ಲ ಇತಿಹಾಸದಲ್ಲಿ ಓದಿ ತಿಳ್ಕೊಳ್ಬೋದು ನೋಡಿ ವಿದ್ಯಾರ್ಥಿಗಳೇ ರೈತರ ಹೋರಾಟ ಅಂತಕ್ಕಂಥದ್ದು ಆ ಒಂದು ಚಿತ್ರವನ್ನು ಇಲ್ಲಿ ಗಮನಿಸ್ಬೋದು ನೀವು ಮುಂದೆ ಲೇಖಕರು ಹೇಳ್ತಾ ಹೋಗ್ತಾರೆ ನಮ್ಮ ಕೃಷಿ ಕ್ಷೇತ್ರದಲ್ಲಿ ಹಲವಾರು ಸಮಸ್ಯೆಗಳು ಇವತ್ತೂ ಹೊತ್ಕೊಂಡು ಉರಿತಾಯಿದ್ದಾವೆ ಆ ಸಮಸ್ಯೆಗಳಿಗೆಲ್ಲ ಮೂಲ ಕಾರಣ ಯಾವುದು ಅಂತಂದರೆ ಜಾಗತೀಕರಣ ನೋಡಿ ನಮ್ಮ ರೈತರು ಇಲ್ಲಿ ಏನು ಬೆಳೆದಿರ್ತಾರೋ ಅದನ್ನು ಇಲ್ಲಿ ಅವರು ಮಾರಾಟ ಮಾಡಿ ಸರಿಯಾದ ಲಾಭವನ್ನು ಪಡೆಯೋಕ್ಕಾಗ್ತಾ ಇಲ್ಲ ಬದಲಿಗೆ ನಷ್ಟನೇ ಆಗ್ತಾ ಇದೆ ಈಗಲೂ ಸಹಿತ ಮಾಧ್ಯಮಗಳಲ್ಲೆಲ್ಲ ನೀವು ಗಮನಿಸ್ತಾ ಇರ್ತೀರ ಸರಿಯಾದ ಬೆಂಬಲ ಬೆಲೆ ಸಿಗದೇನೆ ರೈತರು ರಸ್ತೆಗಳಲ್ಲಿ ತರಕಾರಿಗಳನ್ನು ಸುರಿದೋದ್ರು ಅಂತ ಅನ್ನೋದನ್ನ ನಾವು ನೋಡ್ತಾ ಇರ್ತೀವಿ ಕೇಳ್ತಾ ಇರ್ತೀವಿ ಹೌದಲ್ವಾ ಕಷ್ಟಪಟ್ಟು ದುಡ್ದಂಥ ರೈತರಿಗೆ ಇವತ್ತು ಬೆಲೆ ಸಿಗ್ತಾ ಇಲ್ಲ ಯಾಕೆ ಅಂತ ಜನ ರೈತರಿಂದ ನೇರವಾಗಿ ಕೊಂಡ್ಕೊಳ್ತಾ ಇಲ್ಲ ಅದ್ರ ಬದಲಾಗಿ ಮಾಲ್ಗಳಿಗೆ ಹೋಗ್ತಾರೆ ಅದರ ದುಪ್ಪಟ್ಟನ್ನು ಅಲ್ಲಿ ಹಣ ಕೊಟ್ಟು ಕೊಂಡುಗೊಳ್ತಾರೆ ಲಾಭ ಮೂಲವಾಗಿ ಯಾರು ಬೆಳೆದಿರ್ತಾರೋ ಕಷ್ಟಪಟ್ಟು ಅವ್ರಿಗೆ ಸಿಗ್ತಾ ಇಲ್ಲ ರೈತರಿಗೆ ನಷ್ಟ ಉಂಟಾಗ್ತಾ ಇದೆ ಜಾಗತೀಕರಣನೇ ಇದಕ್ಕೆಲ್ಲ ಮೂಲ ಕಾರಣ ಅನ್ನೋ ಅಂಶ ಮೊದಲ್ ಮೊದಲಿಗೆ ನಮ್ಮ ರೈತರಿಗೆ ಅರ್ಥ ಆಗಲಿಲ್ಲ ಯಾಕೆ ನಮ್ಗೆ ಈ ರೀತಿ ಸಂಕಷ್ಟ ಒದಗ್ತಾ ಇದೆ ಅಂತ ಅವರೆಲ್ಲ ಚಿಂತೆಗೊಳಗಾಗಿದ್ರು ಆಮೇಲೆ ಅವರಿಗೆ ಜಾಗತೀಕರಣನೇ ಇದಕ್ಕೆಲ್ಲ ಮೂಲ ಅಂತ ಅನ್ನೋದು ಗೊತ್ತಾಯಿತು ಇವತ್ತೂ ಅಷ್ಟೇ ಈ ಜಾಗತೀಕರಣದ ವಿಚಾರ ಬಡ ರೈತರಿಗೆ ಹಾಗೇನೆ ಕೂಲಿ ಕೆಲಸ ಮಾಡ್ತಾರಲ್ವಾ ಅವ್ರಿಗೆ ನಿಜಕ್ಕೂ ಇವತ್ತೂ ಅರ್ಥ ಆಗಿಲ್ಲ ಹೌದಲ್ವಾ ಆ ಮಾತು ಬೇರೆ ಇರ್ಲಿ ಅದೊಂದ್ ಕಡೆ ನಮ್ಮ ಬಂಡವಾಳಶಾಹಿ ಜಮೀನ್ದಾರಿದಾರಲ್ವಾ ಅವರು ಮತ್ತೆ ಶ್ರೀಮಂತ ರೈತರಿಗೆ ಜಾಗತೀಕರಣದ ಬಿಸಿ ತಟ್ಟಿತು ಆದ್ರೆ ನಿಧಾನವಾಗಿ ತಟ್ತು ಮೊದಲಿಗೆ ತಟ್ಟಿದ ಯಾರಿಗೆ ಅಂತಂದ್ರೆ ಬಡವರಿಗೆ ಬಡ ರೈತರಿಗೆ ಕೂಲಿ ಕಾರ್ಮಿಕರಿಗೆ ತಟ್ತು ರೈತ ಎಳ್ನೀರ್ ತಗೊಂಬಂದು ಮಾರ್ತಾನೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಒಂದು ಎಳ್ನೀರಿಗಿದ್ರೆ ಅದನ್ನು ಕುಡಿರ್ತಕ್ಕಂಥವ್ರ ಸಂಖ್ಯೆ ಭಾಳ ಕಡಿಮೆ ಅದಕ್ಕೆ ಬದಲಾಗಿ ಕೊಕ್ಕ ಕೋಲಾ ಮಿರಿಂಡ ಇವನ್ನೆಲ್ಲ ಎಪ್ಪತ್ತು ರೂಪಾಯಿ ಎಂಬತ್ತು ರೂಪಾಯಿ ಕೊಟ್ಟು ಕೊಂಡ್ಕೊಂಡು ಕುಡಿತಾರೆ ಇದರಿಂದ ಹಣ ಏನಾಗುತ್ತೆ ವಿದೇಶದ ಪಾಲಾಗುತ್ತೆ ಎಳ್ನೀರನ್ನೇ ಕೊಂಡ್ಕೊಂಡು ಕುಡಿದ್ರೆ ನಮ್ಮ ರೈತರು ಉದ್ಧಾರ ಆಗ್ತಾರೆ ಇಲ್ಲಿಯ ಹಣ ಇಲ್ಲೇ ಉಳಿಯುತ್ತೆ ನಾವು ವಿದೇಶಿ ಕಂಪನಿಗಳ ಪಾನೀಯಗಳನ್ನು ಕುಡಿದಾಗ ಇಲ್ಲಿನ ಹಣ ಹರಿದು ವಿದೇಶಕ್ಕೆ ಹೋಗುತ್ತೆ ಹಾಗಾಗಿ ದೇಶೀಯ ಆಹಾರಗಳಿಗೆ ದೇಶೀಯ ಪಾನೀಯಗಳಿಗೆ ನಾವು ಮೊದಲ ಪ್ರಾಮುಖ್ಯತೆಯನ್ನು ಕೊಡಬೇಕು ಜಾಗತೀಕರಣವು ಇವತ್ತು ಇಡೀ ವಿಶ್ವದ ದೇಶಗಳಲ್ಲಿ ತನ್ನನ್ನು ಹೊಗಳುವ ವರ್ಗವೊಂದನ್ನು ಸೃಷ್ಟಿಸಿದೆ ಜಾಗತೀಕರಣದ ಬಗ್ಗೆ ನಮಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಕ್ಕಂಥವರು ಇದ್ದಾರೆ ಮತ್ತೆ ಜಾಗತೀಕರಣದಿಂದ ತುಂಬ ಒಳ್ಳೆಯದು ಆಯಿತು ಅಂತ ಹೇಳ್ತಕ್ಕಂತ ಹೊಗಳತಕ್ಕಂಥ ಒಂದು ವರ್ಗನು ಸಹಿತ ಈ ವಿಶ್ವದಲ್ಲಿ ಇದೆ ಈ ದೇಶದ ಬಂಡವಾಳ ಶಾಹಿಗಳು ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧಿಸಲಾಗದೆ ಸೋತು ಒತ್ತಾಯದ ಹಸ್ತಲಾಘವ ಮಾಡಿದರು ಬಂಡವಾಳಶಾಹಿಗಳು ಮೊದಮೊದಲಿಗೆ ಮೊದಲಿಗೆ ಸಾಮ್ರಾಜ್ಯಶಾಹಿಗಳೊಂದಿಗೆ ಸ್ಪರ್ಧೆಗಿಳಿದ್ರು ಆದರೆ ಅವರ ಮುಂದೆ ಸೋತ್ ಹೋಗ್ಬಿಟ್ರು ಸಾಮ್ರಾಜ್ಯಶಾಹಿಗಳು ಅಂತಂದ್ರೆ ಒಂದು ಸಾಮ್ರಾಜ್ಯವನ್ನ ನಡೆಸ್ತಕ್ಕಂಥವ್ರು ರಾಜ ಆಗಿರ್ಬೋದು ಅಥವಾ ಪಾಳೆಗಾರ ಆಗಿರ್ಬೋದು ಅವನ ಜೊತೆ ಸ್ಪರ್ಧೆಗಿಳಿದಾಗ ಅವ್ರ ಮುಂದೆ ಅವರು ಸೋತ್ ಹೋಗ್ಬಿಟ್ರು ಕೊನೆಗೆ ಅವರಿಬ್ಬರು ಏನು ಮಾಡಿದ್ರು ಒಂದಾಗ್ಬಿಟ್ರು ಹಸ್ತಲಾಗವ ಹಸ್ತಲ್ ಅಂತಂದ್ರೆ ಒಬ್ರಿಗೊಬ್ರು ಶೇಕ್ ಹ್ಯಾಂಡ್ ಕೊಟ್ಕೊಳ್ತಕ್ಕಂಥದ್ದು ಅಂದ್ರೆ ನಮ್ಮಿಬ್ರು ಮಧ್ಯೆ ಪೈಪೋಟಿ ಬೇಡ ಇಬ್ರುನು ಸ್ನೇಹಿತರಾಗ್ಬಿಡೋಣ ಅಂತ ಇವರಿಬ್ರು ಒಂದಾಗ್ಬಿಟ್ರು ಇದರ ಪರಿಣಾಮವಾಗಿ ಬಹುರಾಷ್ಟ್ರೀಯ ಕಂಪನಿಗಳೊಂದಿಗೆ ಸ್ವದೇಶದಲ್ಲಿ ಪಾಲುಗಾರಿಕೆ ಉದ್ಯಮಗಳನ್ನು ಆರಂಭ ಮಾಡ್ದು ಇವರಿಬ್ರು ಒಂದಾಗಿದ್ದರಿಂದ ಅದರ ಪರಿಣಾಮ ಏನಾಯಿತು ಬಹುರಾಷ್ಟ್ರೀಯ ಕಂಪನಿಗಳು ಅಂದರೆ ಎಮ್ ಎನ್ ಸಿ ಕಂಪ್ನಿಗಳು ಮಲ್ಟಿ ನ್ಯಾಷನಲ್ ಕಂಪ್ನಿಗಳು ಅಂತ ಹೇಳ್ತೀವಿ ಈಗ ಟಿ ವಿ ಎಸ್ ಕಂಪ್ನಿ ಟೊಯೋಟಾ ಸೋನಿ ನೋಡಿ ಇವೆಲ್ಲ ಬಹುರಾಷ್ಟ್ರೀಯ ಕಂಪ್ನಿಗಳು ಮತ್ತೆ ಮ್ಯಾಕ್ಡೊನಾಲ್ಡೋ ಕೆ ಎಫ್ ಸಿ ಡಾಮಿನೋಸು ಇವೆಲ್ಲ ಅಷ್ಟೇ ಬಹುರಾಷ್ಟ್ರೀಯ ಕಂಪನಿಗಳು ಇವು ನೋಡಿ ಅವೆಲ್ಲ ಬಂದು ನಮ್ಮ ಸ್ವದೇಶದಲ್ಲಿ ಪಾಲುಗಾರಿಕೆ ಉದ್ಯಮವನ್ನ ನಡೆಸ್ತಾ ಇದ್ದಾವೆ ಪಾಲುಗಾರಿಕೆ ಅಂತಂದ್ರೆ ಅವರ ಉದ್ಯಮದಲ್ಲಿ ಇಂತಿಷ್ಟು ಪರ್ಸೆಂಟ್ ಅಂತ ಇಂತಿಷ್ಟು ಭಾಗವನ್ನ ಕೊಡ್ತಕ್ಕಂಥದ್ದು ಹಾಗಾಗಿ ಅವ್ರಿಗೆ ಇಲ್ಲಿ ಅವರ ಕಂಪನಿಗಳನ್ನ ಅವರ ಉದ್ಯಮಗಳನ್ನ ಇಲ್ಲಿ ಸ್ಥಾಪನೆ ಮಾಡೋದಿಕ್ಕೆ ಅವಕಾಶ ಸಿಕ್ಬಿಡ್ತು ಅವರು ತಮ್ಮ ಉದ್ಯಮಗಳನ್ನ ಬಹಳ ಸುಲಭವಾಗಿ ಇಲ್ಲಿ ಆರಂಭ ಮಾಡಿಬಿಟ್ರು ನೀವು ಬೆಂಗಳೂರಲ್ಲಿ ಎಂ ಜಿ ರೋಡ್ಗೆ ಹೋದ್ರೆ ನಾವು ಯಾವುದಾದ್ರು ಬೇರೆ ದೇಶದಲ್ಲಿ ಇದ್ದೀವೇನೋ ಅನ್ನೋ ಒಂದು ಕಲ್ಪನೆ ನಮಗೆ ಬರುತ್ತೆ ಯಾಕೆ ಅಂತಂದ್ರೆ ಬಹಳಷ್ಟು ಬಹುರಾಷ್ಟ್ರೀಯ ಕಂಪನಿಗಳನ್ನ ನಾವಲ್ಲಿ ನೋಡ್ಬೋದು ಹೌದಲ್ವಾ ಇದನ್ನೇ ನಾವು ನವ ವಸಾಹತುವಾದದ ಪರಿಪೂರ್ಣ ರೂಪ ಅಂತ ಕರಿತೀವಿ ಅಂದರೆ ಕಚ್ಚಾ ವಸ್ತು ರಾ ಮೆಟೀರಿಯಲ್ಸು ನಮ್ದೇನೆ ಅಲ್ಲಿ ಕೆಲಸ ಮಾಡೋ ಜನನೂ ನಮ್ಮವ್ರೇನೆ ಮತ್ತೆ ನಮಗೆ ಅವ್ರು ಮಾರ್ತಾರೆ ನೋಡಿ ಇದು ಹೇಗಿದೆ ಅಂತ ಅಂದ್ಬಿಟ್ಟು ಅವರು ಇರ್ತಕ್ಕಂಥ ಭೂಮಿ ನಮ್ದು ಇಲ್ಲಿ ಬೆಳೆಯೋ ವಸ್ತುಗಳನ್ನೇ ಉಪಯೋಗಿಸ್ಕೊಳ್ತಾರೆ ಮತ್ತೆ ಅಲ್ಲಿ ತಯಾರಾಗ್ತಕ್ಕಂಥ ಆಹಾರವನ್ನ ಮಾಡ್ತಕ್ಕಂಥವ್ರು ನಮ್ಮ ಜನನೇ ಕೊನೆಗೆ ನಮಗೆ ಮಾರ್ತಾರೆ ಲಾಭ ಮಾತ್ರ ಅವ್ರದು ಇದನ್ನೇ ನವ ವಸಾಹತು ಅಂತ ಕರಿತೀವಿ ಸಾಮ್ರಾಜ್ಯಶಾಹಿಗಳು ವಿವಿಧ ದೇಶಗಳನ್ನು ರಾಜಕೀಯವಾಗಿ ಆಕ್ರಮಿಸಿಕೊಂಡು ತಮ್ಮದೇ ಸರಕಾರ ಸ್ಥಾಪಿಸಿ ಆರ್ಥಿಕವಾಗಿ ಕೊಳ್ಳೆ ಹೊಡೆಯುತ್ತಿದ್ದ ಕಾಲವು ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಕುಸಿಯತೊಡಗಿತು ಎರಡನೇ ಜಾಗತಿಕ ಯುದ್ಧ ಅಂತ ಸೆಕೆಂಡ್ ವರ್ಲ್ಡ್ ವಾರ್ ಅಂತ ಸಾಮ್ರಾಜ್ಯಶಾಹಿಗಳು ಅಂದರೆ ಆಡಳಿತ ನಡೆಸ್ತಾ ಇದ್ರಲ್ವ ಸರ್ಕಾರಗಳು ಅವರು ಬೇರೆ ಬೇರೆ ದೇಶಗಳನ್ನು ರಾಜಕೀಯವಾಗಿ ತಮ್ಮ ಹಿಡಿತಕ್ಕೆ ತಗೊಳ್ತಾರೆ ಅಲ್ಲಿಯೂ ಕೂಡ ತಮ್ಮದೇ ಸರ್ಕಾರವನ್ನ ಸ್ಥಾಪನೆ ಮಾಡ್ತಾರೆ ಆರ್ಥಿಕವಾಗಿ ಅಂದರೆ ಹಣಕಾಸಿನ ವಿಚಾರದಲ್ಲಿಯೂ ಸಹಿತ ಬೇರೆ ಬೇರೆ ದೇಶಗಳ ಹಣವನ್ನು ಕೊಳ್ಳೆ ಹೊಡಿತಾ ಇದ್ರಂತೆ ಇದು ಎರಡನೇ ಜಾಗತಿಕ ಯುದ್ಧದ ಕಾಲದಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಯಿತು ಎರಡನೇ ಜಾಗತಿಕ ಯುದ್ಧ ಅಂದರೆ ಸೆಕೆಂಡ್ ವರ್ಲ್ಡ್ ವಾರ್ ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂಬತ್ತರಲ್ಲಿ ಪ್ರಾರಂಭ ಆಗಿ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ಮುಕ್ತಾಯ ಆಯಿತು ಸಾಮ್ರಾಜ್ಯಶಾಹಿಗಳೊಳಗಿನ ಪರಸ್ಪರ ಕಿತ್ತಾಟವು ಜಾಗತಿಕ ಯುದ್ಧದಲ್ಲಿ ಪರ್ಯಾವಸಾನಗೊಂಡಿತು ಸಾಮ್ರಾಜ್ಯಶಾಹಿಗಳು ಅಂದರೆ ಸರ್ಕಾರ ಯಾರು ನಡೆಸ್ತಾ ಇದ್ರೋ ಅವರು ತಮ್ಮ ತಮ್ಮಲ್ಲೇನೆ ಜಗಳ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದ್ರು ಅದು ಜಾಗತಿಕ ಯುದ್ಧದಲ್ಲಿ ಅಂದರೆ ವರ್ಡ್ ವಾರಲ್ಲಿ ಕೊನೆ ಆಯಿತು ಈಗ ಜರ್ಮನಿ ಜಪಾನ್ ಈ ದೇಶಗಳೆಲ್ಲ ಏನಾಯಿತು ಪರಸ್ಪರ ಕಿತ್ತಾಟ ಮಾಡಿಕೊಂಡು ಅದು ವರ್ಲ್ಡ್ ವಾರಲ್ಲಿ ಕೊನೆ ಆಯಿತು ಅದೇ ಸಂದರ್ಭದಲ್ಲಿ ವಸಾಹತು ದೇಶಗಳಲ್ಲಿ ದೇಶೀಯ ವಿಮೋಚನಾ ಚಳವಳಿಗಳು ಸಹಿತ ಬಂತೆ ಅಂದರೆ ವಸಾಹತು ದೇಶಗಳು ಅಂತಂದರೆ ಇಲ್ಲಿನ ಕಚ್ಚಾ ವಸ್ತುಗಳನ್ನು ಅವ್ರ ದೇಶಕ್ಕೆ ತಗೊಂಡೋಗಿ ಅಲ್ಲಿ ಸಿದ್ಧಪಡಿಸಿ ವಸ್ತುಗಳನ್ನು ಮತ್ತು ನಮಗೇನೇನೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡ್ತಕ್ಕಂಥ ದೇಶಗಳು ಅಲ್ಲಿ ದೇಶೀಯ ವಿಮೋಚನಾ ಚಳುವಳಿಗಳು ಹುಟ್ಟುಕೊಳ್ತವೆ ನಮ್ಮಲ್ಲಿಯ ಕಚ್ಚಾ ವಸ್ತುಗಳನ್ನೇ ಬಳಸಬೇಕು ಅನ್ನೋ ಒಂದು ಚಳುವಳಿಗಳು ಆರಂಭ ಆಗ್ತವೆ ಇದರಿಂದ ಸಾಮ್ರಾಜ್ಯಶಾಹಿಗಳು ಇದ್ರಲ್ವಾ ಆಡಳಿತ ನಡೆಸ್ತಕ್ಕಂಥವ್ರು ಅವ್ರಿಗೆ ತಮ್ಮ ವಸಾಹತು ಆಡಳಿತವನ್ನ ಮುಂದುವರಿಸೋದಿಕ್ಕೆ ಅಸಾಧ್ಯ ಆಗೋಯ್ತು ಯಾಕೆ ಅಂತಂದ್ರೆ ಅಲ್ಲಿನ ಜನರು ಇದಕ್ಕೆ ಪ್ರೋತ್ಸಾಹ ಕೊಡ್ಲಿಲ್ಲ ಇದರ ಪರಿಣಾಮವಾಗಿ ಎರಡನೇ ಜಾಗತಿಕ ಯುದ್ಧದ ನಂತರ ಹಲವಾರು ವಸಾಹತು ದೇಶಗಳು ಸ್ವತಂತ್ರಗೊಳ್ಳುವಂತಾಯಿತು ಹಲವಾರು ವಸಾಹತು ದೇಶಗಳು ಏನಿದ್ವು ಅವಕ್ಕೆ ಸ್ವಾತಂತ್ರ್ಯ ಸಿಕ್ತು ಇವರು ಬೇರೆ ದೇಶದ ಕಚ್ಚಾ ವಸ್ತುಗಳನ್ನು ತಂದು ಅವರಲ್ಲಿ ಸಿದ್ಧಪಡಿಸ್ಬೇಕಾಯ್ತು ಅದರಿಂದ ಅವರಿಗೆ ಬಿಡುಗಡೆ ಸಿಕ್ತು ತಮ್ಮ ಕಚ್ಚಾ ವಸ್ತುಗಳನ್ನೇ ಬಳಸ್ಕೊಂಡು ವಸ್ತುಗಳನ್ನು ಸಿದ್ಧಪಡಿಸೋದಿಕ್ಕೆ ಅವರಿಗೆ ಸ್ವಾತಂತ್ರ್ಯ ಅಂತಕ್ಕಂಥದ್ದು ಎರಡನೇ ಜಾಗತಿಕ ಯುದ್ಧದ ನಂತರ ಸಿಕ್ತಂತೆ ಹೋಯ್ತು ಸ್ವಾತಂತ್ರ್ಯ ಪಡೆದಂತಹ ಕೆಲವು ರಾಷ್ಟ್ರಗಳು ಸಾಮ್ರಾಜ್ಯಶಾಹಿಗಳ ಶತಮಾನಗಳ ಸತತ ಲೂಟಿಯಿಂದ ಪಾರಾಗಿ ಆರ್ಥಿಕವಾಗಿ ಸುಭದ್ರ ಆಗಿದ್ದು ಸಾಮ್ರಾಜ್ಯಶಾಹಿಗಳು ನೂರಾರು ವರ್ಷಗಳಿಂದ ಹಲವಾರು ರಾಷ್ಟ್ರಗಳನ್ನ ದೋಚ್ತಾ ಇದ್ರು ಸುಲಿಗೆ ಮಾಡ್ತಾ ಇದ್ರು ಆದ್ರೆ ಸ್ವಾತಂತ್ರ್ಯ ಬಂದ ಮೇಲೆ ಅದೆಲ್ಲ ತಪ್ಪಿ ಹೋಯ್ತು ಆರ್ಥಿಕವಾಗಿ ಅವರಿಗೆ ಬಲ ಬಂತು ಅಂದ್ರೆ ಅವರಲ್ಲಿ ಹಣಕಾಸು ಅಂತಕ್ಕಂಥದ್ದು ಹೆಚ್ಚಾಯಿತು ಹೀಗಾಗಿ ಅವು ಸಾಮ್ರಾಜ್ಯಶಾಹಿಗಳ ಆರ್ಥಿಕ ಶೋಷಣೆಗೆ ಕೊರಳೊಡ್ಡಬೇಕಾಯಿತು ಸಾಮ್ರಾಜ್ಯಶಾಹಿಗಳು ಅಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಅವರು ಹಣಕಾಸಿನ ವಿಚಾರವಾಗಿ ಆ ಸ್ವಾತಂತ್ರ್ಯ ಪಡ್ಕೊಂಡಂತಹ ರಾಷ್ಟ್ರಗಳನ್ನ ಹಿಂಸೆ ಮಾಡೋದಿಕ್ಕೆ ಪ್ರಾರಂಭ ಮಾಡ್ತು ತಮ್ಮ ವಸಾಹತುಶಾಹಿ ಸುಲಿಗೆಯಿಂದ ಸಂಪತ್ತು ಕೇಂದ್ರೀಕರಿಸಿಟ್ಟುಕೊಂಡು ಸಾಮ್ರಾಜ್ಯಶಾಹಿಗಳು ಮೂರನೇ ಜಗತ್ತಿನ ಬಡರಾಷ್ಟ್ರಗಳನ್ನು ಸಾಲದ ಮೂಲಕ ಬಲೆಗೆ ಹಾಕಿಕೊಳ್ಳತೊಡಗಿದವು ವಸಾಹತುಶಾಹಿಯಿಂದ ಸಾಕಷ್ಟು ಹಣವನ್ನ ಮಾಡ್ಕೊಂಬಿಟ್ಟಿದ್ರು ಈ ಸಾಮ್ರಾಜ್ಯಶಾಹಿಗಳು ನಾವ್ ಹೇಳ್ದಂಗೆ ಕೇಳ್ಬೇಕು ನಾವೇನ್ ಹೇಳ್ತೀವೋ ಅದನ್ನ ಮಾಡ್ಬೇಕು ಬಂದ ಹಣವನ್ನೆಲ್ಲ ನಮಗ್ ಕೊಡ್ಬೇಕು ಅಂತ ಅಂದ್ಬಿಟ್ಟು ಸಾಕಷ್ಟು ಹಣ ಮಾಡ್ಕೊಂಬಿಟ್ಟಿದ್ರು ಆ ಹಣವನ್ನ ಸಾಲದ ರೂಪದಲ್ಲಿ ಯಾರಿಗೆ ಕೊಡ್ತಾರೆ ಮೂರನೇ ಜಗತ್ತಿನ ಬಡ ರಾಷ್ಟ್ರಗಳು ಅಂತ ಅಂದ್ರೆ ಪೂರೆಸ್ಟ್ ಕಂಟ್ರಿಗಳು ಇರ್ತಾವ ನೋಡಿ ಸಾಲವನ್ನ ಕೊಡ್ತಾರೆ ಸಾಲ ಕೇಳೋದಿಕ್ಕೆ ಹೋದಂತ ರಾಷ್ಟ್ರಗಳಿಗೆ ಹತ್ತು ಹಲವು ಷರತ್ತುಗಳನ್ನ ಹಾಕ್ತಾ ಇದ್ರಂತೆ ಅಂದ್ರೆ ಸಾಲಕ್ಕೂ ಅವ್ರು ಹಾಕೋ ಷರತ್ತುಗೂ ಸಂಬಂಧನೇ ಇರ್ಲಿಲ್ಲ ಅಂತ ಷರತ್ತುಗಳನ್ನ ಹಾಕ್ತಾ ಇದ್ರಂತೆ ಅಂದ್ರೆ ಪೂರೆಸ್ಟ್ ಕಂಟ್ರಿಗಳು ಅಂತಂದ್ರೆ ಆ ಬಾಂಗ್ಲಾ ನೈಜಿರೋ ರಿಪಬ್ಲಿಕ್ ಆಫ್ ಕಾಂಗೋ ಇವೆಲ್ಲನು ಬಡ ರಾಷ್ಟ್ರಗಳು ಅವರು ಸಾಲ ಕೇಳೋದಿಕ್ಕೆ ಅಂತ ಈ ಸಾಮ್ರಾಜ್ಯಶಾಹಿಗಳ ಹತ್ರ ಹೋದಾಗ ಸಂಬಂಧನೇ ಪಡೆದೇ ಇರ್ತಕ್ಕಂತಹ ನಿಬಂಧನೆಗಳನ್ನ ನಿಯಮಗಳನ್ನ ಅವ್ರ ಮೇಲೆ ಹಾಕ್ತಾ ಇದ್ರಂತೆ ಬಡರಾಷ್ಟ್ರಗಳ ಯೋಜನೆಗಳಿಗೆ ದಿಕ್ಸೂಚಿಯಾಗತೊಡಗಿದವು ಇವ್ರು ಹೇಳಿದ ಹಾಗೆ ಆ ಬಡರಾಷ್ಟ್ರಗಳು ಕೇಳಬೇಕಾಗಿತ್ತಂತೆ ಆ ಒಂದು ಸ್ಥಿತಿಗೆ ಈ ಸಾಮ್ರಾಜ್ಯಶಾಹಿಗಳು ಅವ್ರನ್ನ ತಗೊಂಬರ್ತಾರೆ ಹಾಗಾದ್ರೆ ಸಾಮ್ರಾಜ್ಯಶಾಹಿಗಳು ಬಡರಾಷ್ಟ್ರಗಳಿಗೆ ಯಾವ್ಯಾವ ನಿಬಂಧನೆಗಳನ್ನ ಆಗ್ತಾ ಇದ್ರು ಅಂತಂದ್ರೆ ಮಹಿಳೆ ಮತ್ತು ಶಿಶು ಕಲ್ಯಾಣ ಅಂದ್ರೆ ಮಕ್ಕಳ ಆರೋಗ್ಯ ಶಿಕ್ಷಣ ಎಜುಕೇಶನ್ ಅಂತ ಆರೋಗ್ಯದ ಬಗ್ಗೆ ಸಮಾಜ ಕಲ್ಯಾಣಗಳಂತ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನು ಹೇರತೊಡಗಿದವು ಸಾಲ ಕೇಳೋದಿಕ್ಕೆ ಅಂತ ಹೋದ್ರೆ ನಿಯಮಗಳನ್ನ ಹಾಕ್ತಾ ಇದಂತೆ ನೋಡಿ ನೀವು ಮಹಿಳೆಯರಿಗೆ ಆಗ್ಲಿ ಮಕ್ಕಳಿಗೆ ಆಗ್ಲಿ ಅಥವಾ ಶಿಕ್ಷಣ ಆರೋಗ್ಯ ಸಮಾಜ ಸುಧಾರಣೆ ಇಂತ ಒಂದು ಕೆಲಸಗಳಿಗೆ ನಾವು ಕೊಡೋ ಸಾಲದ ಹಣವನ್ನ ಖರ್ಚು ಮಾಡಬಾರ್ದು ಅಂತ ನಿರ್ಬಂಧವನ್ನ ಅವ್ರ ಮೇಲೆ ಹಾಕ್ತಾ ಇದ್ರಂತೆ ನೋಡಿ ನಾವ್ಯಾರ ಹತ್ರನಾದ್ರೂ ಸಾಲ ಇಸ್ಕೊಂಡ್ರೆ ಅದು ನಮ್ ಇಷ್ಟ ನಾವ್ ಯಾವ್ದಕ್ ಬೇಕಾದ್ರೂ ಖರ್ಚು ಮಾಡ್ಬೋದು ಅವರು ಕೇಳೋ ಹಾಗಿಲ್ಲ ಹೇಳೋ ಹಾಗೂ ಇಲ್ಲ ಹೀಗಿರ್ಬೇಕಾದ್ರೆ ಸಾಮ್ರಾಜ್ಯಶಾಹಿಗಳು ಬಡರಾಷ್ಟ್ರಗಳ ಮೇಲೆ ಈ ರೀತಿ ದೌರ್ಜನ್ಯ ಮಾಡ್ತಾ ಇದ್ರಂತೆ ಬಡರಾಷ್ಟ್ರಗಳು ಅನುತ್ಪಾದಕವಾಗಿಯೇ ಮುಂದುವರಿದು ಕೇವಲ ಖರೀದಿದಾರರಾಗಬೇಕೆನ್ನುವುದು ಸಾಮ್ರಾಜ್ಯಶಾಹಿಗಳ ಇರಾದೆ ಇರಾದೆ ಅಂತಂದ್ರೆ ಅವರ ಇಚ್ಛೆ ಅವರ ಆಸೆ ಅಂತ ಬಡ ರಾಷ್ಟ್ರಗಳು ಅನುತ್ಪಾದಕ ಆಗಬೇಕು ಅವರು ಸ್ವತಂತ್ರವಾಗಿ ಯಾವುದನ್ನು ತಯಾರಿಸಬಾರದು ಕೇವಲ ನಮ್ಮಿಂದನೇ ಕೊಂಡ್ಕೊಳ್ಬೇಕು ಅವರು ಶ್ರೀಮಂತರಾಗಬಾರ್ದು ಬಡವರಾಗಿಯೇ ಇರಬೇಕು ಅವ್ರು ಬಡವರಾಗಿದ್ರೇನೆ ನಮ್ಗೆ ಉಪಯೋಗ ಅಂತ ಅನ್ನೋದು ಸಾಮ್ರಾಜ್ಯಶಾಹಿಗಳ ಆಸೆಯಾಗಿತ್ತು ಸಾಮ್ರಾಜ್ಯಶಾಹಿಗಳ ಉತ್ಪಾದನೆಗಳನ್ನು ಬಿಕರಿ ಮಾಡುವ ರೀಟೇಲ್ ಶಾಪ್ಗಳಂತಾದವು ಬಡರಾಷ್ಟ್ರಗಳು ಈ ಸಾಮ್ರಾಜ್ಯಶಾಹಿಗಳು ಏನೇ ವಸ್ತುಗಳನ್ನು ಉತ್ಪಾದನೆ ಮಾಡಿದ್ರೂ ಸಹಿತ ಅದನ್ನು ಈ ಬಡರಾಷ್ಟ್ರಗಳು ಮಾರಾಟ ಮಾಡಿ ಕೊಡಬೇಕಾಗಿತ್ತಂತೆ ಒಂಥರ ರಿಟೇಲ್ ಶಾಪ್ಗಳ ತರ ಈ ಬಡ ಆಗೋದು ಆಗೋದ್ವಂತೆ ಯಾಕಂದ್ರೆ ಸಾಲ ಕೊಟ್ಟವರು ಅವ್ರು ಹೇಳ್ದಂಗೆ ಕೇಳಬೇಕು ಅಂತ ಅನ್ನೋದು ಜಾಗತಿಕ ಉತ್ಪನ್ನಗಳ ಗುಣ ನಿಯಂತ್ರಣದ ಸೋಗನ್ನು ಹಾಕಿಕೊಂಡು ಸಾಮ್ರಾಜ್ಯಶಾಹಿ ಪ್ರತ್ಯಕ್ಷವಾಯಿತು ಪೇಟೆಂಟ್ ಕಾನೂನನ್ನು ತಂದಿತು ಪೇಟೆಂಟ್ ಅಂತಂದ್ರೆ ಹಕ್ಕು ಕಾಯ್ದೆ ಎಲ್ಲಾ ರೈಟ್ಸ್ನು ನಮ್ದೇನೇನೆ ಆಲ್ ರೈಟ್ಸ್ ರಿಸರ್ವ್ಡ್ ಅಂತ ಇರುತ್ತೆ ನೋಡಿ ಅದನ್ನೇ ನಾವು ಪೇಟೆಂಟ್ ಕಾನೂನು ಅಂತ ಹೇಳ್ತೀವಿ ಅವರು ಏನೇನು ವಸ್ತುಗಳನ್ನ ಉತ್ಪಾದನೆ ಮಾಡ್ತಿದ್ರೋ ಅದ್ರ ಮೇಲೆಲ್ಲಾನು ಈ ಐ ಎಸ್ ಐ ಐ ಎಸ್ ಮಾರ್ಕ್ ಈ ತರದೆಲ್ಲ ಇರುತ್ತೆ ನೋಡಿ ವಸ್ತುಗಳ ಮೇಲೆ ಈ ಒಂದು ಗುಣ ನಿಯಂತ್ರಣದ ವೇಷವನ್ನ ಈ ಸಾಮ್ರಾಜ್ಯ ಶಾಹಿಗಳು ಹಾಕೊಳ್ತಾರಂತೆ ಅಂದ್ರೆ ಅವರು ಹೇಳಿದ್ದೇ ಮಾತು ಮಾಡಿದ್ದೇ ಕಾನೂನು ಅಂತ ಅನ್ನೋ ಹಾಗೆ ಯಾರು ಮೂರನೇವರು ಅಲ್ಲಿ ಪ್ರವೇಶ ಮಾಡೋ ಹಾಗೆ ಇಲ್ಲ ಅವ್ರು ಉತ್ಪಾದನೆ ಮಾಡೋ ವಸ್ತುಗಳಿಗೆ ಅವರೇ ಗ್ಯಾರಂಟಿ ಅವರೇ ಐ ಎಸ್ ಐ ಅವರೇ ಐ ಎಸ್ ಒ ನಾವು ಮಾಡಿದ್ದೇ ಕಾನೂನು ಇದ್ರ ಪೇಟೆಂಟ್ ಎಲ್ಲ ನಮ್ದೇನೇನೆ ನಾವೇನ್ ಮಾಡ್ತೀವೋ ಅದೇ ಕಾನೂನು ಅಂತ ಜಾರಿಗೆ ತರ್ತಾರೆ ಇನ್ನು ಭಾರತದಲ್ಲಿ ಬೆಳೀತಕ್ಕಂಥ ಬಾಸುಮತಿ ಹಕ್ಕಿ ಹೌದಲ್ವಾ ಬಹಳ ಸುವಾಸನೆಯುಕ್ತವಾದಂತಹ ಅಕ್ಕಿ ಇದ್ರ ಬೆಲೆನೂ ಕೂಡ ದುಬಾರಿಯಾಗಿರುತ್ತೆ ಹಾಗೆಯೇ ಬೇವಿನ ಔಷಧೀಯ ಗುಣಗಳು ಹಾಗೆ ಅರ್ಶನ ಅರ್ಶನೂ ಕೂಡ ಔಷಧೀಯ ಗುಣವನ್ನ ಹೊಂದಿದೆ ಇವಿಷ್ಟೇ ಅಲ್ಲ ಇನ್ನು ಇತ್ಯಾದಿಗಳು ತನ್ನ ಸಂಶೋಧನೆಗಳು ಅಂತ ಪೇಟೆಂಟ್ ಮಾಡಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದ್ವಂತೆ ಈ ಸಾಮ್ರಾಜ್ಯಶಾಹಿಗಳು ನೋಡಿ ಭಾರತದಲ್ಲಿ ಮೂಲವಾಗಿ ಇದು ಬೆಳೀತಾ ಇರ್ತಕ್ಕಂಥದ್ದು ನಮ್ಮ ಭಾರತದಲ್ಲೇ ಇದಕ್ಕೆ ಪೇಟೆಂಟ್ ಇಲ್ಲ ಅಂಥದ್ರಲ್ಲಿ ಸಾಮ್ರಾಜ್ಯಶಾಹಿಗಳು ಇವೆಲ್ಲ ನಮ್ಮ ಹಕ್ಕು ನಮ್ಮ ಪರ್ಮಿಷನ್ ಇಲ್ಲದೇನೆ ಯಾರು ಬೆಳೆಯೋ ಹಾಗಿಲ್ಲ ಮಾರಾಟ ಮಾಡೋ ಹಾಗಿಲ್ಲ ಅಂತ ಪೇಟೆಂಟನ್ನು ಮಾಡಿಸ್ಕೊಳ್ತು ಸಾಮ್ರಾಜ್ಯಶಾಹಿ ಕಂಪನಿಗಳು ಅತ್ಯವಶ್ಯಕ ಔಷಧಿಗಳ ಮೇಲೆ ತನ್ನ ಏಕಸ್ವಾಮ್ಯವನ್ನು ಘೋಷಿಸಿ ಏಕಸ್ವಾಮ್ಯ ಅಂತಂದರೆ ಡಾಮಿನೆಂಟ್ ಅಂತ ಹೇಳ್ತೀವಿ ಅಂದರೆ ನಾನೇ ಸರ್ವಾಧಿಕಾರಿ ಅಂತ ಘೋಷಣೆ ಮಾಡಿಕೊಳ್ಳುತ್ತೆ ಇನ್ನು ಮುಂದೆ ಇಲ್ಲಿ ನಮ್ಮ ಪರವಾನಗಿ ಇಲ್ಲದೆ ಪರವಾನಗಿ ಅಂದರೆ ಪರ್ಮಿಷನ್ ಅಂತ ಪರ್ಮಿಷನ್ ಇಲ್ಲದೆ ಏನನ್ನು ತಯಾರಿಸಕೂಡುದು ಅಂತ ಹೇಳೋದಿಕ್ಕೆ ಪ್ರಾರಂಭ ಮಾಡಿದ್ವಂತೆ ಇನ್ನು ಏಡ್ಸ್ನಂತ ವಿನಾಶಕಾರಿ ರೋಗಕ್ಕೆ ಬೇಕಾಗುವ ಮದ್ದುಗಳನ್ನ ಅಂದ್ರೆ ಔಷಧಿಗಳನ್ನ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ತಯಾರಿಸೋದು ಕಷ್ಟಕರವಾಯ್ತಂತೆ ಹೌದಲ್ವಾ ಎಚ್ ಐ ವಿ ಅಂತಕ್ಕಂಥದ್ದು ಮಾರಕ ರೋಗ ನಮ್ಮನ್ನು ಕೇಳದೆ ಏನೂ ನೀವು ಬೆಳೆಯೋ ಹಾಗಿಲ್ಲ ಏನು ಮಾಡೋ ಹಾಗಿಲ್ಲ ಅಂತ ಅಂದಾಗ ಆ ವಸ್ತುಗಳ ಬೆಲೆ ಏನಾಗುತ್ತೆ ದುಬಾರಿ ಆಗುತ್ತೆ ಏಡ್ಸ್ ರೋಗಿಗಳಿಗೆ ಮದ್ದನ್ನ ತಯಾರಿಸ್ಬೇಕಾದ್ರೆ ಈ ಔಷಧಿಯ ಗುಣಗಳು ಉಳ್ಳಂತಹ ವಸ್ತುಗಳು ಬೇಕಾಗಿತ್ತು ಆದರೆ ಬಡ ರಾಷ್ಟ್ರಗಳು ಕಡಿಮೆ ವೆಚ್ಚದಲ್ಲಿ ಇದನ್ನ ತಯಾರಿಸೋದಿಕ್ಕೆ ಆಗ್ಲಿಲ್ಲ ಅವರಿಗೆ ಕಷ್ಟ ಆಯಿತು ಹೀಗಾಗಿ ಪೇಟೆಂಟ್ಗಳು ಏಡ್ಸ್ ರೋಗಿಗಳನ್ನು ನುಂಗತೊಡಗಿದವು ಔಷಧಿ ಬೆಲೆ ಏನಾಯ್ತು ದುಬಾರಿ ಆಯ್ತು ಏಡ್ಸ್ ಪೇಶೆಂಟ್ಗಳು ಅದನ್ನ ಕೊಂಡ್ಕೊಳ್ಳಕಾಗಲಿಲ್ಲ ಎಷ್ಟೋ ಜನ ಏಡ್ಸ್ ರೋಗಿಗಳು ಸತ್ತು ಹೋಗ್ತಾರೆ ಮೂರನೇ ಜಗತ್ತಿನ ರಾಷ್ಟ್ರಗಳ ಜನರು ಔಷಧ ಪಡೆಯುವ ಹಕ್ಕಿನಿಂದ ವಂಚಿತರಾಗಬೇಕಾಯಿತು ಮೂರನೇ ಜಗತ್ತಿನ ರಾಷ್ಟ್ರಗಳು ಅಂದ್ರೆ ರಾಷ್ಟ್ರಗಳು ಏನಿದಾವೋ ಅಲ್ಲಿನ ರೋಗಿಗಳು ಔಷಧಿಯನ್ನ ಕೊಂಡ್ಕೊಳ್ಳೋದಿಕ್ಕೆ ಆಗ್ಲಿಲ್ಲ ಯಾಕೆಂದ್ರೆ ಮೊದಲೇ ಅವು ರಾಷ್ಟ್ರಗಳು ಊಟಕ್ಕೇನೆ ಕಷ್ಟಪಡ್ಬೇಕು ಅಂತದ್ರಲ್ಲಿ ದುಬಾರಿಯಾದಂತ ಔಷಧಿಯನ್ನ ಕೊಂಡ್ಕೊಳ್ಳೋದಿಕ್ಕೆ ಹೇಗ್ ಸಾಧ್ಯ ಆಗುತ್ತೆ ಖಂಡಿತ ಸಾಧ್ಯ ಆಗೋದಿಲ್ಲ ಹೀಗಾಗಿ ಏಡ್ಸ್ ರೋಗಿಗಳು ಸಾಯೋ ಹಂತವನ್ನ ತಲುಪ್ತಾರೆ ಎಷ್ಟೋ ಜನ ಸತ್ತು ಹೋಗ್ತಾರೆ ಇನ್ನು ಮುಕ್ತ ಮಾರುಕಟ್ಟೆಯಲ್ಲಿ ಅಂದ್ರೆ ಓಪನ್ ಮಾರ್ಕೆಟ್ ಅಂತ ಹೇಳ್ತೀವಿ ಅಲ್ಲಿ ತಮ್ಮದೇ ಜಯವನ್ನ ಸಾಧಿಸೋದಿಕ್ಕೆ ಅಂದ್ರೆ ತಾವೇ ಕೆದಿಬೇಕು ಅಂತ ಅನ್ಬಿಟ್ಟು ಈ ಸಾಮ್ರಾಜ್ಯಶಾಹಿಗಳೇನ್ ಮಾಡ್ತಾರೆ ಸಸ್ಯಾಹಾರಿ ದನಗಳನ್ನು ಸಹ ಮಾಂಸಾಹಾರಿಗಳನ್ನಾಗಿ ಪರಿವರ್ತನೆ ಮಾಡ್ಬಿಡ್ತಾರೆ ನಮಗೂ ನಿಮ್ಗೆಲ್ಲ ಗೊತ್ತಿದೆ ವಿದ್ಯಾರ್ಥಿಗಳೇ ಹಸುಗಳು ಪ್ರಾಣಿಗಳೆಲ್ಲ ಹುಲ್ಲನ್ನ ತಿಂತಕ್ಕಂಥವು ಹೌದಲ್ವಾ ಆದ್ರೆ ಈ ಮಾಡ್ತಾರೆ ಅವನ್ನೂ ಮಾಂಸಾಹಾರಿಗಳನ್ನಾಗಿ ಪರಿವರ್ತನೆ ಮಾಡ್ಬಿಡ್ತಾರೆ ಅದನ್ನ ಹೇಗೆ ಅಂತ ಅನ್ನೋದನ್ನ ಲೇಖಕರು ವಿವರಿಸ್ತಾರೆ ನೋಡಿ ಇಲ್ಲಿ ಹಲವಾರು ರಾಸಾಯನಿಕಗಳಿಂದ ಕೂಡಿದ ಆಹಾರ ನೀಡಿ ಕುರಿಗಳನ್ನು ದಿಢೀರ್ ಬೆಳವಣಿಗೆಗೆ ಒಳಪಡಿಸುವ ಪ್ರಯೋಗ ನಡೆಸಿದರು ನೋಡಿ ಕೆಮಿಕಲ್ನಿಂದ ಕೂಡಿರ್ತಕ್ಕಂತಹ ಇಂಜೆಕ್ಷನ್ ಇಂಜೆಕ್ಟ್ ಮಾಡಿಬಿಡೋದು ಕುರಿಗೆ ಅದು ಏನ್ ಮಾಡುತ್ತೆ ಊತ್ಕೊಂಡ್ಬಿಡುತ್ತೆ ಕೊಬ್ಬಿ ದಪ್ಪುಗೆ ಬೆಳೆದು ಬಿಡುತ್ತೆ ದಿಢೀರ್ ಅಂತ ತುಂಬಾ ವೇಗವಾಗಿ ಬೆಳೆಯುತ್ತೆ ಆ ಒಂದು ಪ್ರಯೋಗವನ್ನ ನಡೆಸ್ತಾರೆ ಈ ರೀತಿ ಅಕಾಲಿಕವಾಗಿ ಅಂದ್ರೆ ಹೆಚ್ಚು ಸಮಯನೇ ತಗೊಳ್ದೆನೇನೆ ಬಾತುಕೊಂಡು ಅಂದರೆ ಉಬ್ಬಿಕೊಂಡು ಕೊಬ್ಬಿ ಬೆಳೆದ ಕುರಿಗಳು ನೋಡೋದಿಕ್ ಮಾತ್ರ ಗೂಳಿಗಳು ತರ ಕಾಣಿಸ್ತಾ ಇದ್ವು ನೋಡಿ ಇಲ್ಲಿ ಕುರಿಯನ್ನ ಗಮನಿಸಿ ಒಳ್ಳೆ ಗೂಳಿ ತರ ಕಾಣಿಸ್ತಾ ಇದೆ ಚೆನ್ನಾಗಿ ಮೈಕೈ ತುಂಬಿಕೊಂಡು ಕೊಬ್ಬು ನಿಂತಿದೆ ಆದರೆ ಅವುಗಳಿಗೆ ರೋಗ ನಿರೋಧಕ ಶಕ್ತಿಯೇ ಇರಲಿಲ್ಲ ರೋಗ ನಿರೋಧಕ ಶಕ್ತಿ ಅಂತಂದ್ರೆ ಇಮ್ಯುನಿಟಿ ಪವರ್ ಅಂತ ಈಗಾದಾಗ ಕಾಯಿಲೆಗಳೆಲ್ಲ ಏನ್ಮಾಗ್ತವೆ ದೇಹಕ್ಕೆ ಸೇರ್ಕೊಂಡ್ಬಿಡ್ತವೆ ಯಾಕಂದ್ರೆ ಒಳಗಡೆ ಹೋರಾಡೋ ಶಕ್ತಿ ಇರೋದಿಲ್ಲ ಅಲ್ವಾ ದೇಹ ಏನಾಗುತ್ತೆ ಕಾಯಿಲೆಗಳು ಗೂಡಾಗ್ಬಿಡುತ್ತೆ ಹೀಗಾಗಿ ಗುರುತಿಸೋದಿಕ್ಕೆ ಆಗದೆ ಇರತಕ್ಕಂಥ ವಿಚಿತ್ರ ರೋಗಗಳಿಗೆ ಈ ಕುರಿಗಳು ಬಲಿಯಾಗಿ ಸತ್ತೋಗ್ಬಿಡ್ತವೆ ನೋಡಿ ಆ ಸತ್ತಂತ ಕುರಿಗಳನ್ನ ಬಿಸಾಕ್ಲಿಲ್ಲ ಅವನ್ನ ಮಣ್ಣು ಮಾಡ್ಲಿಲ್ಲ ಅದಕ್ಕೆ ಬದಲಾಗಿ ಈ ಸಾಮ್ರಾಜ್ಯಶಾಹಿಗಳೇನು ಮಾಡ್ತಾರೆ ಈ ರೀತಿ ರೋಗ ಬಂದು ಸತ್ತಂಥ ಕುರಿಗಳನ್ನು ಮೇವಿನ ಜೊತೆಗೆ ರುಬ್ಬಿಟ್ಟು ಆಕಳು ಅಂತ ಹಸುಗಳು ಎಮ್ಮೆಗಳಿಗೆ ಬೇಕಾಗ್ತಕ್ಕಂಥ ಆಹಾರವನ್ನು ತಯಾರಿಸ್ತಾರೆ ಈಗ ಎಲ್ಲ ಬರುತ್ತೆ ನೋಡಿ ಆ ಥರ ಒಂದು ಆಹಾರವನ್ನು ತಯಾರಿಸ್ಬಿಟ್ಟು ಮೂರನೇ ಜಗತ್ತಿನ ರಾಷ್ಟ್ರಗಳು ಅಂದರೆ ಪೂರೆಸ್ಟ್ ಕಂಟ್ರಿಗಳು ಇರ್ತಾವಲ್ವಾ ಆ ಒಂದು ದೇಶಗಳ ಮಾರುಕಟ್ಟೆಗೆ ರಫ್ತು ಮಾಡ್ತಾರೆ ಅಂದರೆ ಎಕ್ಸ್ಪೋರ್ಟ್ ಮಾಡ್ತಾರೆ ಮೂರನೇ ಜಗತ್ತಿನ ರಾಷ್ಟ್ರಗಳ ಸರ್ಕಾರಗಳು ಸಾಮ್ರಾಜ್ಯಶಾಹಿಗಳ ಒತ್ತಾಯಗಳಿಗೆ ಮಣಿದು ಕೃಷಿ ವಿರೋಧಿ ನೀತಿಗಳನ್ನ ಅನುಸರಿಸತೊಡಗಿದ್ದರಿಂದ ಬಡವರ ಆಹಾರ ಧಾನ್ಯ ಬಳಕೆಯಲ್ಲಿ ಕುಸಿತ ಉಂಟಾಯಿತು ಆ ಪೂರೆಸ್ಟ್ ಕಂಟ್ರಿಗಳು ಸಾಮ್ರಾಜ್ಯಶಾಹಿಗಳ ಮಾತನ್ನ ಕೇಳಲೇಬೇಕಾಗಿತ್ತು ಯಾಕೆ ಅಂತಂದ್ರೆ ಅವ್ರ ಹತ್ರ ಸಾಲ ತಗೊಂಡಿರ್ತಾರಲ್ವಾ ಕೇಳದೆ ಇದ್ರೆ ಅವ್ರು ಇನ್ನಷ್ಟು ಕಷ್ಟಕ್ಕೆ ಹೋಗ್ಬೇಕಾಗುತ್ತೆ ಹಾಗಾಗಿ ಆ ಸಾಮ್ರಾಜ್ಯಶಾಹಿಗಳ ಒತ್ತಾಯಕ್ಕೆ ಸೋತು ಕೃಷಿಗೆ ವಿರೋಧವಾದಂತಹ ಅನೇಕ ನೀತಿಗಳನ್ನು ಅನುಸರಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗಾಗಿ ಬಡವರ ಆಹಾರ ಧಾನ್ಯ ಏನಿತ್ತೋ ಅವರು ಬಳಕೆ ಮಾಡ್ತಕ್ಕಂಥ ಆಹಾರ ಧಾನ್ಯಗಳು ಅದರಲ್ಲಿ ಕುಸಿತ ಉಂಟಾಗುತ್ತೆ ಅಂತ ಅಂದರೆ ಆಹಾರ ಧಾನ್ಯಗಳು ಬೆಳೆಯೋದ್ರಲ್ಲಿ ಅದರ ಬಳಕೆಯಲ್ಲಿ ಕಡಿಮೆ ಆಗ್ತಾ ಬರುತ್ತೆ ವಿದ್ಯಾರ್ಥಿಗಳೇ ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಭೂ ಸುಧಾರಣಾ ಕಾಯ್ದೆಯನ್ನು ಜಾರಿಗೆ ತಂದಿದ್ದಾರೆ ನೋಡಿ ಇಲ್ಲಿ ಗಮನಿಸಿ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಈ ಭೂ ಸುಧಾರಣಾ ಕಾಯ್ದೆ ಅಂತಕ್ಕಂಥದ್ದು ಜಾರಿಗೆ ಬಂತು ದ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಅಂತ ಅಂದ್ಬಿಟ್ಟು ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಈ ಒಂದು ಕಾಯ್ದೆಯ ಪ್ರಕಾರ ರೈತ ಆಗಿರ್ಬೋದು ಅಥವಾ ರೈತ ಕೂಲಿಕಾರರು ಅಲ್ಲದವರು ಕೃಷಿ ಜಮೀನುಗಳನ್ನು ಖರೀದಿ ಮಾಡೋ ಹಾಗಿಲ್ಲ ಹೌದಲ್ವಾ ಯಾಕೆ ಅಂತ ಅಂದ್ರೆ ಈ ಬೇರೆಯವ್ರು ಏನ್ ಮಾಡ್ತಾರೆ ಬೇರೆ ಯಾವುದೋ ಕಮರ್ಷಿಯಲ್ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅದರಿಂದ ಬಂದ ಲಾಭವನ್ನ ಮಾಡ್ತಾರೆ ಕೃಷಿಲ್ ಬಂದಿದ್ದು ಅಂತ ಹೇಳಿಬಿಟ್ಟು ಟ್ಯಾಕ್ಸ್ ಇಂದ ತಪ್ಪಿಸ್ಕೊಂಡ್ಬಿಡ್ತಾರೆ ಅದಕ್ಕೆ ಈ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದಿದ್ದಾರೆ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಅಥವಾ ರೈತ ಕೂಲಿಕಾರರು ಅಲ್ಲದವರು ಅಂದ್ರೆ ರೈತರು ಕೂಲಿಯನ್ನ ಮಾಡದೇ ಇರ್ತಕ್ಕಂಥವರು ಕೃಷಿ ಜಮೀನುಗಳನ್ನ ಅಂದ್ರೆ ಅಗ್ರಿಕಲ್ಚರಲ್ ಲ್ಯಾಂಡ್ ಅಂತ ಹೇಳ್ತೀವಿ ಅವುಗಳನ್ನ ಕೊಂಡ್ಕೊಳ್ಳೋ ಹಾಗಿಲ್ಲ ಹಲವಾರು ವ್ಯಾಪಾರಿಗಳು ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳೆಲ್ಲ ಇರ್ತಾರ ನೋಡಿ ಸಾಲ ಲೇವಾದೇವಿಗಾರರು ಅಂದ್ರೆ ಸಾಲ ಕೊಟ್ಟು ಬಡ್ಡಿಯನ್ನ ಹಾಕಿ ಹಣವನ್ನ ಹೆಚ್ಚಿಗೆ ಮಾಡ್ಕೊಳ್ತಾರಲ್ವಾ ಅವರು ಇವರು ಸರ್ಕಾರಕ್ಕೆ ಆದಾಯ ತೆರಿಗೆ ವಂಚಿಸೋದಿಕ್ಕೆ ಅಂದ್ರೆ ಟ್ಯಾಕ್ಸ್ ಅನ್ನ ಕಟ್ಟದೇನೆ ಮೋಸ ಮಾಡೋದಿಕ್ಕೆ ಜಮೀನುಗಳನ್ನ ಕೊಂಡ್ಕೊಂಡ್ಬಿಟ್ಟು ತಮ್ಮ ವ್ಯಾಪಾರದ ಮೂಲದಿಂದ ಬಂದಂತ ಆದಾಯವನ್ನ ಕೃಷಿ ಮೂಲದಿಂದ ಬಂದ ಆದಾಯ ಅಂತ ತೋರಿಸ್ತಕ್ಕಂಥ ಪ್ರಕರಣಗಳು ನಮ್ಮಲ್ಲಿ ಜಾಸ್ತಿ ಆಗ್ಬಿಟ್ಟಿದಾವೆ ನಾನು ಆಗ್ಲೇ ಹೇಳಿದೆ ಟ್ಯಾಕ್ಸ್ ಕಟ್ಟಬೇಕು ನೀವು ಬೇರೆ ವ್ಯಾಪಾರ ಮಾಡಿದಾಗ ಹಣ ಬಂತು ಅಂತಂದ್ರೆ ಆ ಒಂದು ಆದಾಯಕ್ಕೆ ಸರ್ಕಾರಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಆದ್ರೆ ರೈತರು ಈ ಆದಾಯ ತೆರಿಗೆ ನಾವೇನ್ ಟ್ಯಾಕ್ಸ್ ಅಂತ ಹೇಳ್ತೀವೋ ಅದನ್ನ ಅವರು ಕಟ್ಟೋ ಹಾಗಿಲ್ಲ ಈ ಬಿಸ್ನೆಸ್ ಮಾಡ್ತಕ್ಕಂಥವ್ರೆಲ್ಲ ಏನ್ ಮಾಡ್ತಾರೆ ಒಂದಷ್ಟು ಕೃಷಿ ಜಮೀನನ್ನ ಕೊಂಡ್ಕೊಂಡ್ಬಿಡೋದು ತಾವು ಮಾಡೋ ವ್ಯಾಪಾರದಲ್ಲಿ ಬಂದ ಲಾಭವನ್ನ ನಮಗೆ ಕೃಷಿಯಿಂದ ಬಂತು ಅಂತ ಅಂದ್ಬಿಟ್ಟು ಅದನ್ನ ತೋರಿಸ್ಬಿಟ್ಟು ಈ ತೆರಿಗೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾ ಇದ್ರು ಅದಕ್ಕೋಸ್ಕರನೇ ಈ ಭೂ ಸುಧಾರಣಾ ಕಾಯ್ದೆಯನ್ನ ಜಾರಿಗೆ ತಂದ್ರು ಭೂಮಿ ಅಂತಕ್ಕಂಥದ್ದು ರೈತನಿಗೆ ಉತ್ಪಾದನೆಯನ್ನ ಮಾಡಿಕೊಡ್ತಕ್ಕಂಥ ಸಾಧನ ಅಷ್ಟೇ ಅಲ್ಲ ಅವನ ಬದುಕು ಕೂಡ ಆಗಿದೆ ಹೌದಲ್ವಾ ರೈತ ಭೂಮಿಯನ್ನ ಬಿಟ್ಟು ಬದುಕಿರೋದಿಕ್ಕೆ ಸಾಧ್ಯ ಇಲ್ಲ ರೈತನಿಗೂ ಭೂಮಿಗೂ ಅವಿನಾಭಾವ ಸಂಬಂಧ ಇದೆ ರೈತ ಭೂಮಿಯನ್ನ ತನಗೆ ಅನ್ನ ಕೊಡ್ತಕ್ಕಂಥ ಭೂಮಿ ತಾಯಿ ಅಂತ ಪೂಜೆ ಮಾಡ್ತಾನೆ ಇಂತಹ ರೈತನ ಬದುಕಿನ ವ್ಯವಸ್ಥೆಯ ಮೇಲೆ ನಡೆದಂತಹ ದಾಳಿ ಇದಾಗಿದೆ ಅಂತ ಹೇಳ್ತಾರೆ ಏನು ಅಂತಂದ್ರೆ ಎಕರೆಗೆ ಆರೇಳು ಲಕ್ಷ ಸಿಕ್ಕಿದ ತಕ್ಷಣ ರೈತ ತನ್ನ ಬದುಕು ಬೆಳಗ್ಬಿಡ್ತು ಅಂತ ಅನ್ಕೊಂಡ್ಬಿಡ್ತಾನೆ ಆದರೆ ಅದು ತಪ್ಪು ಯಾಕೆ ಅಂತಂದ್ರೆ ಅವನೇ ಮಾರ್ಕೊಂಡಂತ ಜಮೀನು ಬಹುರಾಷ್ಟ್ರೀಯ ಕಂಪನಿಯಿಂದ ಲೇಔಟ್ ಮಾಡಿಸಲ್ಪಟ್ಟಾಗ ಅಷ್ಟು ಮೊತ್ತಕ್ಕೆ ಅಂದರೆ ಎಕರೆಗೆ ಆರೇಳು ಲಕ್ಷ ಸಿಕ್ಕಿರುತ್ತಲ್ವಾ ಆ ಒಂದು ಹಣಕ್ಕೆ ಲೇಔಟ್ ಎಲ್ಲ ಆದಮೇಲೆ ಒಂದು ತರ್ಟಿ ಫಾರ್ಟಿ ಸೈಟ್ ಕೂಡ ರೈತ ಕೊಂಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಉದಾಹರಣೆ ಇಲ್ಲೇ ಗಮನಿಸಿ ಇಲ್ಲಿ ಒಂದು ಎಕರೆ ಜಮೀನಿದೆ ಅಂತ ನಾವು ಊಹೆ ಮಾಡ್ಕೊಳ್ಳೋಣ ರೈತ ಏನು ಮಾಡ್ತಾನೆ ಈ ಒಂದು ಎಕರೆ ಜಮೀನನ್ನು ಒಂದು ಏಳು ಲಕ್ಷಕ್ಕೆ ಯಾರೋ ಒಬ್ಬ ಬಂಡವಾಳ ಶಾಹಿಗೆ ಕೊಟ್ಬಿಡ್ತಾನೆ ಒಂದು ಬಹುರಾಷ್ಟ್ರೀಯ ಕಂಪ್ನಿಯದು ಅವ್ರೇನು ಮಾಡ್ತಾರೆ ಈ ರೀತಿ ಲೇಔಟ್ ಮಾಡ್ತಾರೆ ಸೈಟ್ನೆಲ್ಲೂ ವಿಂಗಡಿಸ್ತಾರೆ ಆ ಜಮೀನು ಕೊಟ್ಟಿರ್ತಾನಲ್ವ ರೈತ ಆರೇಳು ಲಕ್ಷ ಸಿಕ್ಕಿದಾಗ ನನ್ನ ಬದುಕು ಉಜ್ವಲ ಆಗೋಯ್ತು ನನ್ನ ಬದುಕು ಏನೋ ಆಗೋಯ್ತು ನಾನು ಶ್ರೀಮಂತ ಆಗಿಬಿಟ್ಟೆ ಅಂತ ಅವ್ನು ಅಂದ್ಕೊಳ್ತಾನೆ ಆದರೆ ಲೇಔಟ್ ಎಲ್ಲ ಆದಮೇಲೆ ಅವನೇ ಬಂದು ಒಂದು ಸೈಟ್ ಎಷ್ಟಪ್ಪ ಅಂತ ಕೇಳಿದ್ರೆ ಒಂದು ತರ್ಟಿ ಫಾರ್ಟಿ ಸೈಟ್ನ ಅವಾಗ ಎಷ್ಟಾಗಿರುತ್ತೆ ಬೆಲೆ ಹದಿನೈದು ಇಪ್ಪತ್ತು ಲಕ್ಷ ಆಗಿರುತ್ತೆ ನೋಡಿ ಇಲ್ಲಿ ರೈತ ಎಷ್ಟು ಮೋಸ ಹೋಗ್ತಾನೆ ಅಂತ ಅನ್ನೋದು ನಮಗೆ ಗೊತ್ತಾಗುತ್ತೆ ಯಾಕೆ ಅಂತಂದ್ರೆ ರೈತರಿಗೆ ವ್ಯಾಪಾರದ ತಿಳುವಳಿಕೆ ಇರೋದಿಲ್ಲ ಮತ್ತೆ ಲೇವಾದೇವಿಯ ಚಾಣಾಕ್ಷತೆ ಆ ಚಾಕಚಕ್ಯತೆಯೂ ರೈತರಿಗೆ ಇರೋದಿಲ್ಲ ಯಾಕಂದ್ರೆ ರೈತರು ಬಹಳ ಮುಗ್ಧರಾಗಿರ್ತಾರೆ ಆ ರೈತ ಒಂದು ಎಕ್ರೆಗೆ ಆರೇಳು ಲಕ್ಷ ಸಿಕ್ತು ಅಂತ ಅಂದಾಗ ಆ ಹಣವನ್ನು ಮಾಡ್ತಾನೆ ಅವನು ವ್ಯರ್ಥವಾಗಿ ಖರ್ಚು ಮಾಡಿಬಿಡ್ತಾನೆ ಕೊನೆಗೆ ಅವನತ್ರ ಹಣವೂ ಇರೋದಿಲ್ಲ ನೆಲೆ ನಿಲ್ಲೋದಿಕ್ಕೆ ಭೂಮಿನೂ ಇರೋದಿಲ್ಲ ಇಂತಹ ಪರಿಸ್ಥಿತಿ ಇಂತಹ ಸಾಧ್ಯತೆಗಳೇ ನಮ್ಮಲ್ಲಿ ಹೆಚ್ಚಾಗ್ತಾ ಇರೋದು ಅಂತ ಲೇಖಕರು ಅಭಿಪ್ರಾಯ ಪಡ್ತಾರೆ ಜಾಗತೀಕರಣ ಅಂತಕ್ಕಂಥದ್ದು ಇಂಥದ್ದೇ ವಸ್ತು ಇಂಥದ್ದೇ ಪದಾರ್ಥ ಅಂತ ಏನಿಲ್ಲ ಎಲ್ಲಾದ್ರ ಮೇಲೂ ತಮ್ಮ ಪ್ರಭಾವವನ್ನ ಬೀರಿದೆ ಅದು ತಿನ್ನೋ ಆಹಾರ ಆಗಿರ್ಬೋದು ನಾವು ಹಾಕೊಳ್ತಕ್ಕಂಥ ಉಡುಗೆ ತೊಡುಗೆ ಬಟ್ಟೆಗಳು ಮಾಂಸ ದವಸ ಧಾನ್ಯಗಳು ಪ್ರತಿಯೊಂದರಲ್ಲೂ ಸಹಿತ ಜಾಗತೀಕರಣ ಅಂತಕ್ಕಂಥದ್ದು ಇದೆ ಈ ಜಾಗತೀಕರಣದ ಇನ್ನೊಂದು ಮುಖವನ್ನ ಲೇಖಕರು ನಮ್ಗೆ ಇಲ್ಲಿ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಏನು ಅಂತಂದ್ರೆ ನಮ್ಮ ದೇಶಕ್ಕೆ ಖಾದ್ಯ ತಯಾರಿಕಾ ಕಂಪನಿಗಳು ಹೋಟ್ಲುಗಳು ದಾಳಿ ಇಟ್ಟು ಹೌದಲ್ವಾ ನಾನು ಆಗ್ಲೇ ಹೇಳಿದೆ ಕೆ ಎಫ್ ಸಿ ಆಗಿರ್ಬೋದು ಮ್ಯಾಕ್ಡೊನಾಲ್ಡು ಡಾಮಿನೋಸ್ ಇವೆಲ್ಲ ಜಾಗತೀಕರಣದ ಪ್ರಭಾವದಿಂದ ನಮ್ಮ ದೇಶಕ್ಕೆ ಈ ಕಂಪ್ನಿಗಳು ಈ ಹೋಟೆಲ್ಗಳು ಬಂದು ವಿದೇಶಗಳಲ್ಲಿ ಈ ಹೋಟೆಲ್ಗಳು ಆರೋಗ್ಯ ಪ್ರಿಯರ ತಿರಸ್ಕಾರಕ್ಕೆ ಗುರಿಯಾಗಿದ್ದವು ವಿದೇಶಗಳಲ್ಲಿ ಈ ಹೋಟೆಲ್ಗಳನ್ನ ಯಾರು ಇಷ್ಟಪಡ್ತಾ ಇರಲಿಲ್ಲ ಯಾಕೆ ಅಂತಂದ್ರೆ ಇಲ್ಲಿ ಬಳಸ್ತಕ್ಕಂಥವೆಲ್ಲಾನು ರಾಸಾಯನಿಕ ಕೆಮಿಕಲ್ ಅಂತಕ್ಕಂಥದ್ದು ಇದು ಬಹಳಷ್ಟು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅಮೇರಿಕಾದ ಸಂಸತ್ತು ಇಂತಹ ಹೋಟೆಲ್ಗಳು ತಯಾರಿಸುವ ಖಾದ್ಯಗಳ ಗುಣಮಟ್ಟ ಪರೀಕ್ಷಿಸೋದಕ್ಕೆ ಒಂದು ಸಮಿತಿಯನ್ನ ನೇಮಕ ಮಾಡಿತ್ತಂತೆ ಅಂದ್ರೆ ಸಮಿತಿ ಅಂದ್ರೆ ಒಂದು ಕಮಿಟಿ ಅಂತ ಈ ಹೋಟೆಲ್ಗಳು ಏನಿದಾವೋ ಇವು ತಯಾರು ಮಾಡ್ತಕ್ಕಂಥ ಖಾದ್ಯಗಳು ಅಂತ ಅಂದರೆ ಆಹಾರಗಳು ಇದಾವಲ್ವಾ ಇದನ್ನ ಟೆಸ್ಟ್ ಮಾಡೋದಿಕ್ಕೆ ಅಂತ ಒಂದು ಕಮಿಟಿಯನ್ನು ರಚನೆ ಮಾಡಿತ್ತಂತೆ ಈ ಕಂಪ್ನಿಗಳು ಖಾದ್ಯ ತಯಾರಿಕೆಗೆ ಬಳಸ್ತಕ್ಕಂತಹ ಕುರಿ ಆಗಿರ್ಬೋದು ಅಥವಾ ಕೋಳಿಗಳಿಗೆ ವಿಶೇಷ ರಾಸಾಯನಿಕ ಆಹಾರವನ್ನು ತಿನ್ನಿಸಿ ಬೆಳೆಸಲಾಗುತ್ತಿದ್ದಂತಹ ಅಂಶ ಬೆಳಕಿಗೆ ಬಂತಂತೆ ಯಾಕೆ ಅಂತಂದರೆ ಅವರಿಗೆ ವೇಗವಾಗಿ ಕುರಿ ಕೋಳಿಗಳೆಲ್ಲ ಬೇಗ ಬೇಗನೆ ಬೆಳೆದು ಬಿಡಬೇಕು ಸಹಜವಾಗಿ ಬೆಳೆಯೋದಾದರೆ ತಿಂಗಳಾನುಗಟ್ಟಲೆ ಕಾಯಬೇಕು ಅದೇ ಅವಕ್ಕೆ ಆ ಇಂಜೆಕ್ಟ್ ಮಾಡಿಬಿಟ್ರೆ ಅಥವಾ ಅವು ತಿನ್ನೋ ಕೆಮಿಕಲ್ ಕೆಮಿಕಲ್ನ ಬೆರೆಸಿಬಿಟ್ಟು ಅವಕ್ಕೆ ತಿನ್ನಿಸ್ಬಿಟ್ರೆ ಬಹಳ ದುಂಡ್ ದುಂಡಾಗಿ ಕೊಬ್ಬಾಗಿ ದಷ್ಟಪುಷ್ಟವಾಗಿ ಬಿಡ್ತವೆ ಈ ಒಂದು ರಾಸಾಯನಿಕ ಅಂಶ ಬೆಳಕಿಗೆ ಬರುತ್ತೆ ಈ ರೀತಿ ಬೆಳೆಸುವ ಪ್ರಾಣಿಗಳ ಮಾಂಸ ಹೆಚ್ಚು ರುಚಿಕರವಾಗಲೆಂದು ಮತ್ತು ದಿಢೀರ್ ಉಬ್ಬಿಕೊಂಡು ಬೆಳೆಯಲೆಂದು ಅಪಾಯಕಾರಿ ರಾಸಾಯನಿಕಗಳನ್ನು ಬಳಸಲಾಗುತ್ತಿರುವ ಅಂಶವು ಸಹಿತ ಬೆಳಕಿಗೆ ಬಂತಂತೆ ನೋಡಿ ಈ ರೀತಿ ಕೊಬ್ಬಿರ್ತಕ್ಕಂತಹ ಕುರಿ ಆಗಿರ್ಬೋದು ಅಥವಾ ಕೋಳಿ ಆಗಿರ್ಬೋದು ನೋಡೋದಿಕ್ಕೆ ಮಾತ್ರ ಈ ರೀತಿ ಇರ್ತವೆ ಆದರೆ ಇವುಗಳ ಮಾಂಸ ರಾಸಾಯನಿಕ ಅಂಶದಿಂದ ಕೂಡಿರುತ್ತೆ ಅದನ್ನೇನಾದರೂ ನಾವು ತಿಂದಾಗ ಅದರಿಂದ ನಮಗೆ ಹಲವಾರು ಕಾಯಿಲೆಗಳು ಬರ್ತವೆ ಜೊತೆಗೆ ನಮ್ಮ ಆಯಸ್ಸು ಕ್ಷೀಣ ಆಗಿ ಹಲವಾರು ರೋಗಗಳಿಗೆ ತುತ್ತಾಗ್ತೀವಿ ನೋಡಿ ಈ ರೀತಿ ರಾಸಾಯನಿಕ ಅಂಶಗಳನ್ನ ತಿಂದು ಕೊಬ್ಬಿದಂತಹ ಪ್ರಾಣಿಗಳನ್ನ ನಾವು ತಿನ್ನೋದ್ರಿಂದ ಕರುಳಿಗೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ರೋಗ ಬರುತ್ತೆ ಕರುಳಿನ ಕ್ಯಾನ್ಸರ್ ಅಂತಾನೆ ಹೇಳ್ತೀವಿ ಮತ್ತೆ ಜ್ವರ ಹಾಗೇನೆ ಮಕ್ಕಳಲ್ಲಿ ಮತ್ತೆ ವಯಸ್ಕರಲ್ಲಿ ಲೈಂಗಿಕ ಬದಲಾವಣೆಗಳು ಅಂತ ಅಂದ್ರೆ ನಮ್ಮ ಲಿಂಗಕ್ಕೆ ಸಂಬಂಧಪಟ್ಟಂತಹ ಹಲವಾರು ಬದಲಾವಣೆಗಳು ಕಾಣಿಸ್ಕೊಳ್ತವೆ ಹಾಗೆಯೇ ನಪುಂಸಕತ್ವ ಸ್ಟೆರಿಲಿಟಿ ಬಂಜೆತನ ಮಕ್ಕಳಾಗದೇ ಇರತಕ್ಕಂಥದ್ದು ಅಂತ ಹೇಳ್ತೀವಿ ಮಕ್ಕಳಲ್ಲಿ ಅಕಾಲಿಕ ಹರೆಯ ಬರುವಿಕೆ ಅಂತ ಅಂದ್ರೆ ಇಮ್ಮೆಚ್ಯೂರ್ ಅಡಾಲಿಸನ್ಸ್ ಅಂತ ಹೇಳ್ತೀವಿ ಚಿಕ್ಕ ವಯಸ್ಸಿನವರಾಗಿರ್ತಾರೆ ಆದರೆ ಬಹಳಷ್ಟು ವಯಸ್ಸಾದ ಮೇಲೆ ಬರ್ತಕ್ಕಂತಹ ಒಂದು ಗುಣ ಸ್ವಭಾವಗಳು ಚಿಕ್ಕ ವಯಸ್ಸಿನಲ್ಲೇ ಆಗ್ಲೇನೆ ಕಾಣಿಸ್ಕೊಂತ ಇರ್ತವೆ ಇವೆಲ್ಲವೂ ನಾವು ತಿನ್ನೋ ಆಹಾರದಿಂದ ಬರ್ತಕ್ಕಂತಹ ಸಮಸ್ಯೆಗಳು ಇಂಥ ಸಮಸ್ಯೆಗಳು ತಲೆದೋರುವವು ಅಂತ ಅಂದ್ಬಿಟ್ಟು ಅಮೇರಿಕಾದ ತಜ್ಞರು ತಮ್ಮ ಅಧ್ಯಯನದಿಂದ ತೋರಿಸ್ಕೊಡ್ತಾರೆ ಇಂಥ ವಿಷಪೂರಿತವಾದಂತಹ ಮಾಂಸ ಭಕ್ಷಣೆಯಿಂದ ಇಂಥ ಮಾಂಸವನ್ನು ತಿನ್ನೋದ್ರಿಂದ ಅಮೇರಿಕನ್ನರು ಹೃದಯ ರೋಗಗಳಿಗೆ ಬಲಿಯಾಗಿರುವುದನ್ನು ಸಹಿತ ಪತ್ತೆ ಹಚ್ತಾರೆ ಅಂದರೆ ಹಾರ್ಟ್ ಡಿಸೀಸ್ ಅಂತ ಹೇಳ್ತೀವಿ ಹೃದಯಕ್ಕೆ ಸಂಬಂಧಪಟ್ಟಂಥ ಅನೇಕ ಕಾಯಿಲೆಗಳಿಗೆ ಬಲಿಯಾಗಿರೋದನ್ನು ಈ ಅಮೇರಿಕನ್ನರು ಕಂಡುಹಿಡಿತಾರೆ ರಾಸಾಯನಿಕಗಳನ್ನು ಭಕ್ಷಿಸಿ ಅಂದರೆ ತಿಂದು ಬೆಳೆಯುವ ಹಂತದಲ್ಲೇ ಆ ಪ್ರಾಣಿಗಳಿಗೂ ಏನಾಗಿರುತ್ತೆ ಕ್ಯಾನ್ಸರ್ ಬಂದಿರುತ್ತೆ ಮತ್ತು ಲ್ಯುಕೋಸಿನ್ ಅಂತಂದರೆ ರಕ್ತದ ಕ್ಯಾನ್ಸರ್ ಹಂದಿ ಜ್ವರ ಇತ್ಯಾದಿ ರೋಗಗಳು ಬರೋದಕ್ಕೆ ಪ್ರಾರಂಭ ಆಗ್ತಾವಂತೆ ನೋಡಿ ಇದನ್ನೆಲ್ಲ ಓದ್ತಾ ಇದ್ರೆ ನಿಜವಾಗ್ಲೂ ಭಾಳ ಭಯ ಆಗುತ್ತೆ ಮಾಂಸ ತಿಂತಕ್ಕಂಥವ್ರಿಗೆ ಹೌದಲ್ವಾ ನಾವು ತಿಂತಕ್ಕಂಥ ಬ್ರಾಯ್ಲರ್ ಕೋಳಿ ಆಗಿರ್ಬೋದು ಮತ್ತು ಕುರಿ ಮೇಕೆಗಳು ಇವೆಲ್ಲ ಅಷ್ಟೇನೇ ಎಲ್ಲ ಹೈಬ್ರಿಡು ನಾವು ತಿಂತಕ್ಕಂಥದ್ದು ಹೌದಲ್ವಾ ನೋಡಿ ಇವೆಲ್ಲ ನಾವು ಓದಿದಾಗ ಮಾಂಸ ತಿನ್ನೋಕ್ಕೇನೆ ಒಂದು ಕ್ಷಣ ಯೋಚನೆ ಮಾಡೋ ಹಂಗೆ ಆಗುತ್ತೆ ಈ ರೋಗಗಳನ್ನು ತಡೆಗಟ್ಟಲಿಕ್ಕಾಗಿ ಮಾರಣಾಂತಿಕ ರೋಗ ನಿರೋಧಕ ಔಷಧಿಗಳನ್ನು ಬಳಕೆ ಮಾಡ್ತಾರೆ ಪ್ರಾಣಿಗಳಿಗೆ ರಾಸಾಯನಿಕಗಳನ್ನು ಇಂಜೆಕ್ಟ್ ಮಾಡ್ಬಿಡ್ತಾರೆ ಆ ಮಾಡಿದಾಗ ಆ ಪ್ರಾಣಿಗಳಿಗೆ ಕ್ಯಾನ್ಸರು ಲ್ಯುಕೋಸಿನ್ನು ಹಂದಿ ಜ್ವರ ಇಂಥ ಕಾಯಿಲೆಗಳು ಬರ್ತವೆ ಆಗ ಈ ರೋಗಗಳನ್ನು ತಡೆಗಟ್ಟೋದಿಕ್ಕೆ ಅವು ಸಾಯೋಂತಹ ರೋಗ ನಿರೋಧಕ ಶಕ್ತಿಗಳನ್ನು ಆ ದೇಹದ ಒಳಗಡೆ ಸೇರಿಸ್ತಾರೆ ಆ ಪ್ರಾಣಿ ದೇಹದ ಒಳಗಡೆ ಈ ರೀತಿ ಸೇರಿಸ್ದಾಗ ಏನಾಗುತ್ತೆ ಆ ಕೆಮಿಕಲ್ಸ್ ಎಲ್ಲನೂ ಆ ಪ್ರಾಣಿಗಳ ದೇಹದಲ್ಲೇನೆ ಡೆಪಾಸಿಟ್ ಆಗ್ಬಿಡುತ್ತೆ ಅಂದ್ರೆ ಅಲ್ಲೇ ಉಳ್ಕೊಂಬಿಡುತ್ತೆ ಅದು ಮಾಂಸದಲ್ಲೇ ಇರುತ್ತೆ ನಮಗೆ ಗೊತ್ತಾಗಲ್ಲ ನೋಡಿ ಮಾಂಸ ಬೇಯುವ ಶಾಖದ ಪ್ರಮಾಣಕ್ಕೆ ಈ ರಾಸಾಯನಿಕಗಳು ಹಾಳಾಗೋದಿಲ್ಲ ಖಾದ್ಯಗಳ ಮೂಲಕ ಮನುಷ್ಯನ ದೇಹಕ್ಕೆ ಸೇರ್ಕೊಂಡ್ಬಿಡ್ತವೆ ನೋಡಿ ಎಷ್ಟು ಅಪಾಯಕಾರಿಯ ಅಂಶ ನಾವು ಇಲ್ಲಿ ಕೇಳ್ತಾ ಇದೀವಿ ಹೌದಲ್ವಾ ಅದಕ್ಕೇನೆ ಹೇಳ್ತಾರೆ ಏನು ಮಾಂಸವನ್ನ ಚೆನ್ನಾಗಿ ಬೇಯಿಸಿ ತಿನ್ಬೇಕು ಅಂತ ಅನ್ಬಿಟ್ಟು ಯಾಕೆ ಅಂದ್ರೆ ಕಾರಣ ಇದೇನೇನೆ ನೋಡಿ ವಿದ್ಯಾರ್ಥಿಗಳೇ ಇಲ್ಲಿ ವಿದೇಶಿ ಖಾದ್ಯಗಳನ್ನೆಲ್ಲಾನು ಒಂದಷ್ಟು ಚಿತ್ರಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಪಿಜ್ಜಾ ಬರ್ಗರು ಫ್ರೆಂಚ್ ಫ್ರೈಡು ಹೌದಲ್ವಾ ಇವೆಲ್ಲವೂ ಅಷ್ಟೇನೇನೆ ತಿನ್ನೋದಿಕ್ಕೆ ನಾಲ್ಗೆ ರುಚಿಯಾಗಿರ್ತಾವ ಅಷ್ಟೇನೇನೆ ಆದರೆ ದೇಹದ ಒಳಕೋದ್ಮೇಲೆ ಇವೆಲ್ಲವೂ ಸಹಿತ ವಿಶ್ವೇನೇನೆ ಅದಕ್ಕೆ ಬದಲಾಗಿ ನಮ್ಮ ದೇಸೀಯ ಆಹಾರವನ್ನು ನಾವು ಸೇವಿಸ್ಬೇಕು ಹೌದಲ್ವಾ ಚಪಾತಿ ರೊಟ್ಟಿ ಅನ್ನ ಸಾಂಬಾರು ಪಲ್ಯ ಇವೆಲ್ಲ ನಮ್ಮ ದೇಸೀಯ ಆಹಾರ ಇವನ್ನ ಯಾವತ್ತೂ ಸಹಿತ ನಾವು ಬಿಡಬಾರದು ಈ ಸಂಗತಿಗಳು ಬಯಲಾದ ಮೇಲೆ ಅಮೇರಿಕನ್ನರು ಏನು ಸಂಶೋಧನೆ ಮಾಡಿ ಹೊಸ ಹೊಸ ವಿಚಾರಗಳನ್ನ ಅಪಾಯಕಾರಿ ವಿಚಾರಗಳನ್ನು ಹೇಳಿದ್ರೋ ಇದಾದ ಮೇಲೆ ಅಮೇರಿಕನ್ನರು ಇಂತಹ ಓಟೆಲ್ಗಳನ್ನ ಜಂಕ್ ಫುಡ್ ಹೋಟೆಲ್ಗಳು ಅಂತ ಈ ಪ್ರಾರಂಭ ಮಾಡಿದ್ರಂತೆ ಜಂಕ್ ಫುಡ್ ಅಂತಂದ್ರೆ ಆ ಕ್ಷಣಕ್ಕೆ ಹೊಟ್ಟೆ ತುಂಬುತ್ತಷ್ಟೇನೆ ಆದರೆ ಅದರಿಂದ ನಮ್ಮ ದೇಹಕ್ಕೆ ಅಪಾಯವೇ ಹೆಚ್ಚು ಸ್ನ್ಯಾಕ್ಸ್ ಆಗಿರ್ಬೋದು ಫಾಸ್ಟ್ ಫುಡ್ಡು ಇವನ್ನೆಲ್ಲ ನಾವು ಜಂಕ್ ಫುಡ್ ಅಂತ ಹೇಳ್ತೀವಿ ಈ ವಿದೇಶದ ಹೋಟೆಲ್ಗಳನ್ನು ಜಂಕ್ ಫುಡ್ ಹೋಟೆಲ್ ಅಂತ ಅನ್ಬಿಟ್ಟು ಅಮೇರಿಕದವರು ಹೀಯಾಳಿಸ್ತಾರೆ ಈ ಹೋಟೆಲ್ಗಳನ್ನು ನಡೆಸ್ತಕ್ಕಂಥ ಕಂಪನಿಗಳು ಸ್ವದೇಶದಲ್ಲಿ ತಾತ್ಸಾರಕ್ಕೆ ಒಳಗಾಗಿದ್ರು ಸಹಿತ ತಮ್ಮ ಶಾಖೆಗಳನ್ನು ಅಂದ್ರೆ ತಮ್ಮ ಬ್ರಾಂಚ್ಗಳನ್ನ ಜಗತ್ತಿನ ನೂರಾರು ದೇಶಗಳಲ್ಲಿ ವಿಸ್ತರಿಸೋದನ್ನ ಮಾತ್ರ ಬಿಡಲಿಲ್ಲ ಈಗ ಎಷ್ಟೊಂದು ಎಮ್ ಎನ್ ಸಿ ಕಂಪ್ನಿಗಳು ಇಲ್ಲಿ ಪ್ರಾರಂಭ ಆಗಿದ್ದಾವೆ ಆದ್ರೆ ಅವುಗಳ ಸ್ವದೇಶದಲ್ಲೇ ಅವುಕ್ಕೆ ಬೆಲೆ ಇಲ್ಲ ಯಾಕೆ ಅಂತಂದ್ರೆ ಅವುಗಳ ಬಣ್ಣ ಎಂಥದ್ದು ಅವುಗಳ ಯೋಗ್ಯತೆ ಏನು ಅಂತ ಅನ್ನೋದು ಆ ದೇಶದವ್ರಿಗೆ ಗೊತ್ತಿದೆ ಹಾಗಾಗಿ ಅವುಗಳ ದೇಶದಲ್ಲೇ ಅವರಿಗೆ ನೆಲೆ ಇಲ್ಲ ಆದ್ರೆ ಅವ್ರು ಅಷ್ಟಕ್ಕೆ ಸುಮ್ಮನಾಗೋದಿಲ್ಲ ತಮ್ಮ ಶಾಖೆಗಳನ್ನ ಬೇರೆ ಬೇರೆ ದೇಶಗಳಲ್ಲಿ ಸ್ಥಾಪನೆ ಮಾಡ್ತಾರೆ ಅದನ್ನು ಮಾತ್ರ ಅವ್ರು ಬಿಡ್ಲಿಲ್ಲ ಇಷ್ಟೆಲ್ಲ ವಾಸ್ತವ ಸಂಗತಿಗಳ ಹಿನ್ನೆಲೆಯಲ್ಲಿ ನೋಡಿ ಇಷ್ಟೆಲ್ಲ ಸತ್ಯ ಸಂಗತಿಗಳು ನಮ್ಮ ಕಣ್ಮುಂದೆ ಇದ್ದಾವೆ ಇವನ್ನೆಲ್ಲ ನೋಡಿದಾಗ ನಾವೆಲ್ಲ ಹೆಮ್ಮೆ ಪಡ್ತಕ್ಕಂಥ ಸಂತೋಷ ಪಡ್ತಕ್ಕಂತಹ ಗೌರವ ಪಡ್ತಕ್ಕಂಥ ಒಂದು ವಿಚಾರ ಉಳದೇ ಉಳಿಯುತ್ತೆ ಅದೇನು ಅಂತಂದರೆ ಭಾರತೀಯರು ಸಾವಿರಾರು ಸಂಖ್ಯೆಯಲ್ಲಿ ಹಲವು ದೇಶಗಳಲ್ಲಿ ಮೆಚ್ಚುಗೆ ಪಡೆಯುವಂತಹ ಖಾದ್ಯಗಳನ್ನು ಅಂದರೆ ಆಹಾರಗಳನ್ನು ಇದ್ದಾರಂತೆ ಯಾವೊಂದು ಹೊರ ದೇಶನೂ ಈವರೆಗೆ ಒಂದೂ ವ್ಯತಿರಿಕ್ತವಾದ ಅಂದರೆ ವಿರುದ್ಧವಾದಂತಹ ಅಭಿಪ್ರಾಯವನ್ನು ಇದುವರೆಗೂ ಕೊಟ್ಟಿಲ್ವಂತೆ ನೋಡಿ ಇದು ನಮ್ಮ ಭಾರತೀಯ ಸಂಸ್ಕೃತಿ ಹೌದಲ್ವಾ ನೋಡಿ ಈ ಬಾಬತ್ತಲ್ಲೂ ಈ ವಿಷಯದಲ್ಲೂ ಅಷ್ಟೇನೆ ವಿಷವನ್ನು ನಾವು ಉಂಡರೂ ಸಹಿತ ನಾವು ಬೇರೆಯವರಿಗೆ ಅಮೃತವನ್ನೇ ಉಣಬಡಿಸ್ತೀವಿ ನಮ್ಮ ರೈತ ಸಂಸ್ಕೃತಿಗೆ ಬದ್ಧವಾಗಿಯೇ ಇದ್ದೇವೆ ನಮ್ಮ ರೈತರು ಹಾಗೆ ಅಲ್ವಾ ಮುಗ್ಧರು ತಮಗೆ ಏನೇ ಅನ್ಯಾಯ ಆದರೂ ಸಹಿತ ಅವರು ಬೇರೆಯವರಿಗೆ ಅನ್ಯಾಯ ಮಾಡಲ್ಲ ಮೋಸ ಮಾಡಲ್ಲ ಆ ರೈತರ ಗುಣ ಇದೆಯಲ್ವಾ ರೈತ ಸಂಸ್ಕೃತಿ ಅಂತಕ್ಕಂಥದ್ದು ಪ್ರತಿಯೊಬ್ಬರಿಗೂ ಸಹಿತ ಅದು ಬಂದುಬಿಟ್ಟಿದೆ ನಮ್ಗೆ ಯಾರೇ ಕೆಡಕು ಮಾಡಿದ್ರು ಸಹಿತ ನಾವು ಅವರಿಗೆ ಪ್ರತ್ಯುಪಕಾರವನ್ನೇ ಮಾಡ್ತೀವಿ ಇದು ನಮ್ಮ ಸಂಸ್ಕೃತಿ ಅಂತ ಲೇಖಕರು ಹೇಳ್ತಾರೆ ಹೌದಲ್ವಾ ನಾವು ಯಾವತ್ತೂ ಅಷ್ಟೆ ನಮ್ಮ ಸಂಸ್ಕೃತಿಯನ್ನು ನಾವು ಎಲ್ಲೇ ಇದ್ರೂ ಅದನ್ನು ಎತ್ತರದ ಮಟ್ಟಕ್ಕೆ ತಗೊಂಡೋಗ್ಬೇಕು ವಿದ್ಯಾರ್ಥಿಗಳೇ ಈಗ ನಾವು ನೀವೆಲ್ರೂ ಯೋಚನೆ ಮಾಡಬೇಕು ಬದಲಾಗಬೇಕು ನಮ್ಮ ಸಂಸ್ಕೃತಿ ಏನಿದೆಯೋ ನಾವು ಅದಕ್ಕೆ ಭದ್ರಾಗಿರಬೇಕು ಇವತ್ತೆಷ್ಟೋ ವಿದೇಶಿಯರು ನಮ್ಮ ಸಂಸ್ಕೃತಿಯನ್ನು ಅಳವಡಿಸ್ಕೊಳ್ತಾ ಇದ್ದಾರೆ ಹೀಗಿರಬೇಕಾದ್ರೆ ಶ್ರೇಷ್ಠವಾದ ನಮ್ಮ ಸಂಸ್ಕೃತಿಯನ್ನು ನಾವು ಬಿಡಬಾರ್ದು ಅದು ಊಟವೇ ಆಗಿರ್ಬೋದು ಹಾಕ್ಕೊಳ್ತಕ್ಕಂತಹ ಬಟ್ಟೆನೇ ಆಗಿರ್ಬೋದು ಮಾತಾಡ್ತಕ್ಕಂಥ ಭಾಷೆನೇ ಆಗಿರ್ಬೋದು ಪ್ರತಿಯೊಂದು ಅಷ್ಟೇನೆ ನಮ್ಮ ಸಂಸ್ಕೃತಿಯನ್ನ ಎತ್ತಿ ಹಿಡಿತಕ್ಕಂಥದ್ದು ನಾವೇ ಉಳಿಸ್ಲಿಲ್ಲ ಅಂತಂದ್ರೆ ಇನ್ಯಾರು ಬಂದು ಉಳಿಸೋದಿಕ್ಕೆ ಸಾಧ್ಯ ಇಲ್ಲ ಈ ಸತ್ಯವನ್ನ ಈ ವಾಸ್ತವ ಸಂಗತಿಯನ್ನ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕಾಗಿದೆ ಹೌದಲ್ವಾ ವಿದ್ಯಾರ್ಥಿಗಳೇ ಈಗ ಪಾಠಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ ಹಾಗೆಯೇ ಎರಡು ಅಂಕದ ಪ್ರಶ್ನೋತ್ತರಗಳನ್ನು ಸಹಿತ ನೋಡೋಣ ಮೊದಲ ಪ್ರಶ್ನೆ ಲೇಖಕರು ಸಿಪಾಯಿ ದಂಗೆಯನ್ನು ಏನೆಂದು ಕರೆದಿದ್ದಾರೆ ಲೇಖಕರು ಸಿಪಾಯಿ ದಂಗೆಯನ್ನು ರೈತರ ದಂಗೆ ಎಂದು ಕರೆದಿದ್ದಾರೆ ಪ್ರಶ್ನೆ ಎರಡು ರೈತರು ಯಾವ ತೆರಿಗೆಯನ್ನು ಪಾವತಿಸಬೇಕಾಯಿತು ರೈತರು ಬರ ಬಂದು ಬೆಳೆ ಬಾರದಿದ್ದರೂ ಹಳೆ ತೆರಿಗೆ ಪದ್ಧತಿಯ ಪ್ರಕಾರ ಬೆಳೆ ತೆರಿಗೆಯನ್ನು ಪಾವತಿಸಬೇಕಾಯಿತು ಪ್ರಶ್ನೆ ಮೂರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಯಾರು ಹೇಳಿದರು ಬ್ರಿಟಿಷ್ ಸರ್ಕಾರಕ್ಕೆ ತೆರಿಗೆ ಕಟ್ಟಬಾರದೆಂದು ಗಾಂಧೀಜಿ ಹೇಳಿದರು ಪ್ರಶ್ನೆ ನಾಲ್ಕು ರೈತರ ಬದಲಿಗೆ ಸ್ವಾತಂತ್ರ್ಯವು ಯಾರ ಕೈಗೆ ಸಿಕ್ಕಿತು ರೈತರ ಬದಲಿಗೆ ಸ್ವಾತಂತ್ರ್ಯವು ಬಂಡವಾಳಶಾಹಿಗಳ ಕೈಗೆ ಸಿಕ್ಕಿತು ಪ್ರಶ್ನೆ ಐದು ವಸಾಹತು ಶ್ರೀಮಂತ ರೈತರ ಉದಯಕ್ಕೆ ಯಾವುದು ಸಹಾಯಕವಾಯಿತು ವಸಾಹತು ಶ್ರೀಮಂತ ರೈತರ ಉದಯಕ್ಕೆ ಹಸಿರು ಕ್ರಾಂತಿ ಸಹಾಯಕವಾಯಿತು ಪ್ರಶ್ನೆ ಆರು ದೇಶಗಳಲ್ಲಿ ಯಾವ ರೀತಿಯ ಚಳುವಳಿಗಳು ಹುಟ್ಟಿಕೊಂಡವು ದೇಶಗಳಲ್ಲಿ ವಿಮೋಚನಾ ರೀತಿಯ ಚಳುವಳಿಗಳು ಹುಟ್ಟಿಕೊಂಡವು ಏಳನೇ ಪ್ರಶ್ನೆ ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದವರು ಯಾರು ಜಂಕ್ ಫುಡ್ ಹೋಟೆಲ್ಗಳೆಂದು ಹೀಯಾಳಿಸಿದವರು ಅಮೇರಿಕನ್ನರು ಈಗ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಪ್ರಶ್ನೆ ರೈತರನ್ನು ಶೋಷಣೆ ಮಾಡಿದವರು ಯಾರು ರೈತರನ್ನು ಶೋಷಣೆ ಮಾಡಿದವರು ಜಮೀನ್ದಾರರು ಸಾಹುಕಾರರು ಜಮೀನ್ದಾರರು ಭೂಮಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಲು ಸಾಹುಕಾರರು ಸಿಕ್ಕಾಪಟ್ಟೆ ಬಡ್ಡಿಯನ್ನು ಹಾಕುವ ಮೂಲಕ ರೈತರನ್ನು ಶೋಷಣೆ ಮಾಡಿದರು ಪ್ರಶ್ನೆ ಎರಡು ರೈತ ಚಳುವಳಿಗಳು ಎಲ್ಲೆಲ್ಲಿ ನಡೆದವು ರೈತ ಚಳುವಳಿಗಳು ಕರ್ನಾಟಕದಲ್ಲಿ ಕಾಗೋಡು ದಾಂಡೇಲಿಯಲ್ಲಿ ಹಳಿಯಾಳ ನರಗುಂದ ಮತ್ತು ಶಿವಮೊಗ್ಗಗಳಲ್ಲಿ ರೈತ ಚಳವಳಿಗಳು ನಡೆದವು ಪ್ರಶ್ನೆ ಮೂರು ಸಾಲ ಕೇಳಲು ಹೋದ ಬಡರಾಷ್ಟ್ರಗಳ ಮೇಲೆ ವಿಧಿಸಿದ ನಿರ್ಬಂಧಗಳ್ಯಾವುವು ಯಾವುವು ಸಾಲ ಕೇಳಲು ಹೋದ ಬಡರಾಷ್ಟ್ರಗಳ ಮೇಲೆ ಮಹಿಳೆ ಮತ್ತು ಶಿಶು ಕಲ್ಯಾಣ ಶಿಕ್ಷಣ ಆರೋಗ್ಯ ಸಮಾಜ ಕಲ್ಯಾಣಗಳಂತಹ ಯೋಜನೆಗಳಿಗಾಗಿ ಹಣ ವ್ಯಯಿಸಬಾರದೆನ್ನುವ ನಿರ್ಬಂಧಗಳನ್ನು ವಿಧಿಸಿದವು ಪ್ರಶ್ನೆ ನಾಲ್ಕು ಕೃಷಿ ಜಮೀನನ್ನು ಯಾರು ಖರೀದಿಸುವಂತಿಲ್ಲ ನಮ್ಮ ಕರ್ನಾಟಕ ರಾಜ್ಯ ಭೂ ಸುಧಾರಣಾ ಕಾಯ್ದೆಯ ಪ್ರಕಾರ ರೈತ ಮತ್ತು ರೈತ ಕೂಲಿಕಾರರಲ್ಲದವರು ಕೃಷಿ ಜಮೀನನ್ನು ಖರೀದಿಸುವಂತಿಲ್ಲ ಪ್ರಶ್ನೆ ಐದು ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಯಾವ ರೋಗಗಳು ಬರುತ್ತವೆ ರಾಸಾಯನಿಕಗಳನ್ನು ತಿಂದು ಬೆಳೆಯುವ ಪ್ರಾಣಿಗಳಿಗೆ ಕ್ಯಾನ್ಸರ್ ಲ್ಯುಕೋಸಿನ್ ಹಂದಿ ಜ್ವರ ಇತ್ಯಾದಿ ರೋಗಗಳು ಬರುತ್ತವೆ